ಅಮ್ಮ ಗೌರಿ, ಪವಿತ್ರವಾದ ಸಂಗೀತ ಸ್ವರದಿಂದ ಆ ಸ್ವಾಮಿಗೆ ಪ್ರತಿನಿತ್ಯ ಸೇವೆ ಸಲ್ಲಿಸ್ತಾ ಇರೋ ಮಹಾಭಕ್ತೆಯಮ್ಮ ನೀನು. ಎಲ್ಲ ಅಮ್ಮಿಚ್ಛೆ. ಬರ್ತೀನಿ ಬಸವಾ, ತಿಂದು ಪ್ರತಿದಿನ ನಿನಗೆ ಪ್ರಸಾದ ಕೊಡದೆ ಹೋದ್ರೆ ನನಗೆ ತೃಪ್ತಿ ಇರಲ್ಲ, ಅದನ್ನು ತಿಂದೆ ಹೋದ್ರೆ ನಿನಗೆ ತೃಪ್ತಿ ಇರಲ್ಲ. ಬರಲ್ಲ ಪಶುಪತ್ನಿ ಸುತಾಲಯಂ, ಪಶುಪತ್ನಿ ಸುತಾಲಯಂ ಋಣಕ್ಷಯಂ ಕ್ಷಯಂ ಯಾಂತೆ ಕಾತತ್ರ ಪರಿವೇದನಾ, ಋಣಕ್ಷಯಂ ಕ್ಷಯಂ ಯಾಂತೆ ಕಾತತ್ರ ಪರಿವೇದನಾ, ಕಾತತ್ರ ಪರಿವೇದನಾ. ನೀಲಕಂಠ ಅಪ್ಪಾಜಿ, ಅದರ ತಾತ್ಪರ್ಯನು ಹೇಳು ಮಗು. ಪ್ರಾಣಿಗಳು, ಹೆಂಡತಿ, ಮಕ್ಕಳು ಹಾಗೂ ಗೃಹ ಇವೆಲ್ಲ ಪೂರ್ವಜನ್ಮದ ಋಣಾನುಬಂಧದ ಅನುಸಾರವಾಗಿ ಬರುತ್ತದೆ. ಋಣಾನುಬಂಧ ಮುಗಿದ ಮೇಲೆ ಅವೆಲ್ಲ ದೂರವಾಗುತ್ತದೆ, ಅದಕ್ಕಾಗಿ ಚಿಂತಿಸಬಾರದು. ಅಪ್ಪಾಜಿ. ನೀಲಕಂಠ. ಯೋ, ಏನಯ್ಯ ಮಾಡ್ತಿದ್ಯಾ? ಏನಿದು ಕ್ರ್ಯಾಕು? ಒಂದ್ ಮನೆಯಲ್ಲಿ ಎರಡು ಕ್ರ್ಯಾಕ್ ಇರಬಾರ್ದು, ಅದಕ್ಕೆ ಒಂದು ಕ್ರ್ಯಾಕ್ ಇಲ್ಲಿದೆ, ಇನ್ನೊಂದು ಕ್ರ್ಯಾಕ್ ಇಲ್ಲಿದೆ. ನೀನೆ ಬರೇ ಇಲ್ಲಿ ನಿಂತ್ಕ, ನಿನ್ ಕಾಲ್ ತೋರ್ಸು. ಒಂದು ಸಲ ಕ್ರ್ಯಾಕ್ ಅಂದಿದ್ದಕ್ಕೇನೆ ನನ್ ಮೇಲೆ ಇಷ್ಟೊಂದು ಪತಿ ಭಕ್ತಿ ಬಂದ್ಬಿಡ್ತೇನೆ. ಇವತ್ ಯಾವಾರನಯ್ಯ? ಶನಿವಾರ. ಸನಿ ಮಹಾತ್ಮ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಕ್ ಬದ್ಲು ಇಲ್ಲಿರ ನಿನಗೆ ನಮಸ್ಕಾರ ಮಾಡ್ತೀನಿ. ಏನ, ನಾನು ನಿನ್ನ ಪಾಲಿಗೆ ಶನಿ ಆಗೋದ್ನೇನ? ಇಂಥ ಕ್ರಾಕ್ ಜೊತೆ ಸಂಸಾರ ಮಾಡೋದಕ್ಕಿಂತ ನಾನು ಎಲ್ಲಾದ್ರೂ. ಇದೇನೇದು, ಒಳ್ಳೆ ಸಿನಿಮಾ ಥಿಯೇಟರ್ ಮುಂದೆ ಕಟೌಟ್ ನಿಲ್ಸ್ದಂಗ್ ನಿಲ್ಸ್ಬಿಟ್ಟಲೆ, ಬೇಗ ಹಣೆ ತೆಗಿಯ, ಇಲ್ದಿದ್ರೆ ಒಂದು ಎರಡು ಎಲ್ಲ ಇಲ್ಲೇ ಆಗೋಗುತ್ತೆ. ನಾ ಹೇಳ್ದಂಗೆ ಕೇಳ್ತೀಯಾ? ಏನು ಮುರುಡೇಶ್ವರ, ನನಗೆ ಯಾವ್ದಾನ ಒಂದ್ ಕೆಲ್ಸ ಕೊಡ್ಸಪ್ಪ, ಬಂದಿದ್ರಾಗೆ ಹತ್ತು ಭಾಗ ನಿನ್ ಕಾಣಿಕೆ ಆಗ್ತೀನಿ ಅಂತ ಆರ್ಕೆ ಮಾಡ್ಕ. ಆಮೇಲೆ ನಾನು ನೀನು ನಾನು ನೀನು ನನ್ನ. ಅಯ್ಯೋ, ಅದೇನ್ ಬೇಗಳೆ, ನನ್ ಮೈಯಲ್ಲ ಒಂಥರ ಜುಮ್ ಜುಮ್ ಅಂತ ಇದೆ. ಮತ್ತೆ ನಿನ್ನ ಇಲ್ಲಿ ನೀನು ನನ್ನ ಮುತ್ತಿನಂತ. ಏಯ್ ಅಜ್ಜಿ, ಇದನ್ನ ಒಳಗಡೆ ಹೋಗಿ ಹಾಕೊಂಡು ನೋಡಿ ಸರಿಯಾಗಿದೆಯಲ್ವಾ ಹೇಳಿ. ನೋಡೋದೇನಣ್ಣ, ನಮ್ ಗೌರಿ ಒಲಿಯ ಬಟ್ಟೆ, ನಮ್ ಗೌರಿ ನುಡ್ಸೋ ಮಂಗಳವಾದ್ಯದ ಮದ್ವೆ ಕರೆಕ್ಟ್ ಆಗಿರ್ತದೆ. ಅಜಯ್, ಈ ರವಕ್ಯಾನ ಹಾಕೊಂಡು ನಿನ್ ಗೌಡಿಂಗ್ ತೋರ್ಸು, ಹಳೆದನ್ನೆಲ್ಲ ನೆನ್ಸ್ಕೊಂಡು ನೀನ್ ಎತ್ಕೊಂಡ್ಬಿಡ್ತಾನೆ. ಈ ವಯಸ್ಸು ನನ್ನ ಮೇಲೆ ಹಿಂಗ್ ಮಾತಾಡ್ತೀಯಲ್ಲೋ. ಅಕ್ಕ ಉಮಾ, ಬಾಬಾ ಬಾ, ಅಡ್ಗೆ ರೆಡಿ ಆಗಿದೆ, ಬೇಗ ಬರಕ್ ಹೇಳಿದ್ರು ಅಮ್ಮ. ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ ಅಮ್ಮ, ಮುಗಿಸ್ಕೊಂಡ್ ಬರ್ತೀನಿ. ಕೆಲ್ಸ ಇದ್ದೇ ಇರುತ್ತೆ, ಮೊದಲು ಊಟ. ಬಾಮ್ಮ ಗೌರಿ, ಯಾಕೆ ಇಷ್ಟೊಂದ್ ತಡ? ಏನಿಲ್ಲ ಅದಕ್ಕೆ, ಇವತ್ತೇನ್ ಅಡ್ಗೆ? ನಿನ್ಗೆ ಇಷ್ಟವಾಗಿದ್ದೆ ಗಸಗಸೆ ಪಾಯಸ. ಏನದ್ಕೆ, ಹುಟ್ಟಬ್ಬ ಉಮ್ಮಂದು, ನನಗಿಷ್ಟವಾದ ಅಡ್ಗೆನಾ? ನಿನಗಿಷ್ಟವಾಗಿದ್ದೆ ನಮಗೆಲ್ಲರಿಗೂ ಇಷ್ಟ. ತಗೊಮ್ಮ. ಏನಕ್ಕ ಇದು ನೋಡು. ಐ ಹೊಸ ಲಂಗ. ಗೌರಿ, ಇದನ್ನೆಲ್ಲ ಯಾಕಮ್ಮ ತರಕ್ ಹೋದೆ? ಈಗಾಗ್ಲೇ ನಿನ್ ಋಣದ ಭಾರ ನಮ್ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ಋಣಾನ ಅಣ್ಣ? ಕೇಳಿದ್ಯಾ, ಅಣ್ಣ ತಂಗಿ ಮಧ್ಯದಲ್ಲಿರೋದು ಬರೀ ಪ್ರೀತಿ ಮಾತ್ರ, ಈ ಋಣ ಹ್ಯಾಕ್ ಬಂತು? ಅಲ್ಲಮ್ಮ, ಅವಳಿಗೆ ಅಣ್ಣ ಇಲ್ಲ ತಮ್ಮ ಇಲ್ಲ, ಅವಳಿಗೇನ್ ಗೊತ್ತ ಅಣ್ಣನ ಪ್ರೀತಿ. ತಮಾಷೆ ಸಾಕುರಿ, ಬನ್ನಿ ಊಟ ಮಾಡೋಣ. ಸರಿ, ಎಲೆ ಹಾಕು. ಅಣ್ಣ ಚಂಬೆಲ್ಲಿ ನೀನ್ ಕೂತ್ಕೋ. ಯಾಕೆ? ನೀನ್ ಮೊದಲು ಕೂತ್ಕೋ ಹೇಳ್ತೀನಿ. ಗೌರಿ, ನೀನ್ ಚೊಂಬ್ ಕೇಳಿದೆ ಅಲ್ವಾ, ಅಲ್ಲಿದೆ ನೋಡು. ಅರೇ, ನೀನ್ ಅಲ್ಲಿಗೆ ಹೋಗಂಗಿಲ್ಲ, ಆ ಚೊಂಬೆ ನಿನ್ನ ಹತ್ರ ಬರ್ಬೇಕು, ಹಾಗೆ ಮಾಡ್ತೀನಿ ನಾನು. ಏನಣ್ಣ, ಆ ಚೊಂಬ ಇಲ್ಲಿಗೆ ಹೇಗ್ ಬರುತ್ತೆ ನೋಡ್ತಾ ಇರು, ಹೇಗ್ ಬರುತ್ತೆ ಅಂತ. ಏನಣ್ಣ, ಮಾಟ ಮಂತ್ರ ಏನಾದ್ರೂ ಕಲಿ? ಇಲ್ಲಪ್ಪ, ಮಾಟ ಮಂತ್ರ ಏನೂ ಇಲ್ಲ. ಈಗ ಗೊತ್ತಾಯ್ತು, ನನ್ನ ಕಣ್ ಮುಚ್ಕೊಂತ ಹೇಳ್ತೀಯ ನೀನ್, ಹೋಗ ಚೊಂಬ ತರ್ತೀಯ? ಖಂಡಿತ ಇಲ್ಲ,
ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ಆ ಚೊಂಬ ಮಾತ್ರ ಇಲ್ಲಿಗೆ ಬರ್ಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡಿದ್ರೆ ನೀ ಏನ್ ಕೊಡ್ತೀಯಾ? ನೀನೇನ್ ಕೇಳಿದ್ರು ಕೊಡ್ತೀನಿ. ಶಬಾಷ್, ಏನ್ ಕೇಳಿದ್ರು ಕೊಡ್ತೀಯಾ? ನೋಡು, ನೀ ಏನ್ ಕೊಡೋದ್ ಬೇಡ. ನಾನ್ ಹೇಳ್ದಾಗ ಕೇಳಿದ್ರೆ ಸಾಕು. ಅಕಸ್ಮಾತ್ ನಾನ್ ಸೋತೋಗ್ಬಿಟ್ರೆ ನೀನ್ ಹೇಳ್ದಾಗ ನಾನ್ ಕೇಳ್ತೀನಿ, ಸರಿನಾ? ಆಯ್ತು, ಹಾಗಾದ್ರೆ ನಾ ಹೇಳ್ದಾಗ ಕೇಳ್ತೀನಿ ಅಂತ ಆ ಮುರುಡೇಶ್ವರನ್ನೆಲ್ಲ ಆಣೆ ಇಟ್ಟು ಪ್ರಮಾಣ ಮಾಡು. ಏನಣ್ಣ, ಇದಕ್ಕೂ ದೇವ್ರ ಮೇಲೆ ಆಣೆನಾ? ಆಯ್ತು. ಉಮಾ, ಏನಪ್ಪ? ಆ ತುಳಸಿ ಕಟ್ಟಲಿರೋ ಚೊಂಬನ್ ನನ್ ಕೈ ಕೊಡು. ಆಯ್ತಪ್ಪ. ನಾನೇ ಗೆದ್ದಿದ್ದು. ಉಮಾ ಯಾರು? ನಿನ್ ಮಗಳು? ಅಷ್ಟೇ ಅಲ್ಲ, ನನ್ನ ಒಂದು ಭಾಗ ಅವಳು. ನಾನು ಮದುವೆ ಮಾಡ್ಕೊಂಡು ನನ್ನ ಮಾತು ಕೇಳೋ ಒಬ್ಳು ಮಗಳು ಇರೋದ್ರಿಂದಲೇ ನನಗೆ ಆಲೋಚನೆ ಬಂದಿತ್ತು. ನಿನಗೆ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ ಆಲೋಚನೆ ಬರಲಿಲ್ಲ. ನೋಡ್ಕವ್ರಿ, ಕಷ್ಟ ಸುಖ ಹಂಚ್ಕೊಳ್ಳೋದಿಕ್ಕೆ ನಮ್ಮವರು ಅಂತ ಒಬ್ರು ಇರಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಮದುವೆ ಮುಖ್ಯ ಅಮ್ಮ. ಅದರಲ್ಲೂ ಸರಿಯಾದ ವಯಸ್ಸಿಗೆ ಮದುವೆ ಆಗೋದು ಅತಿ ಮುಖ್ಯ. ಇವತ್ತು ನಿನ್ ತಂದೆ ತಾಯಿ ಬದುಕಿದ್ದಿದ್ರೆ ಅವ್ರು ನಿನ್ ಮದುವೆ ಮಾಡದೇ ಇರ್ತಾ ಇದ್ರೆ, ನಮ್ಮ ಒಂದ್ ವೇಳೆ ನಿನ್ ಅಣ್ಣ ತಮ್ಮ ಯಾರಾದ್ರೂ ಇದ್ದಿದ್ರೆ ಅವ್ರು ನಿನ್ ಮದುವೆ ಬಗ್ಗೆ ಯೋಚನೆ ಮಾಡದೇ ಇರ್ತಾ ಇದ್ರೆ, ನಮ್ಮ ನೀನ್ ನನ್ನ ಮಾತಿಗೆ ತಪ್ಪಿದ್ರು ಆ ಸ್ವಾಮಿ ಕೊಟ್ಟಿರೋ ಆಣೆಗೆ ತಪ್ಪೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಅಣ್ಣ, ಆ ದೇವ್ರ ಸೇವೆಗೆ ಮುಡುಪಾಗಿಟ್ಟಿರೋ ನನ್ನ ಜೀವನನ ಬದಲಾಯಿಸ್ತಾ ಇದೀಯಾ? ಆ ದೇವ್ರ ಮೇಲೆ ಆಣೆ ಇಟ್ಮೇಲೆ ತಪ್ಪಬಾರ್ದು. ಆಯ್ತು, ನಾನ್ ಮದುವೆ ಮಾಡ್ಕೋತೀನಿ. ಸಾವಿತ್ರಿ, ಏನ್ರಿ ಗೌರಿ ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಏನು ಮದುವೆ ಒಪ್ಕೊಂಡ್ಬಿಟ್ಟಿದ್ದಾಳೆ? ಹೌದಾ? ಅಯ್ಯೋಯ್ಯೋಯ್ಯೋ, ಒಳ್ಳೆ ಸುದ್ದಿ. ಆಮೇಲೆ ನಾಳೆನೇ ಹರಕೆ ತೀರ್ಸ್ಬಿಡೋಣ. ಹರಕೆನಾ? ಹೌದಮ್ಮ, ನೀನು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ದೇವ್ರಿಗೆ ಕ್ಷೀರಾಭಿಷೇಕ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದಾರೆ. ಅಡಿಗೆ ಯಾರು ಹೋಗುತ್ತೆ? ಹೋಗಿ ಕೈ ಕಾಲು ತೊಳ್ಕೊಬಹುದು. ಬೇಗ ಬನ್ನಿ. ವಿನೋದ, ನೀನ್ ಹೀಗೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ನಿನ್ ಜೊತೆ ನನ್ನ ಕೈಲಿ ತಿರುಗೋಕಾಗಲ್ಲ ಕಣೋ. ನಿನಗೆ ಮದುವೆ ಅಂತಂದಾಗ್ಬಿಟ್ರೆ ನಮ್ಮ ತಂದೆ ಚಿತಾಭಸ್ಮ ತಗೊಂಡು ಕಾಶಿಗೂ ಕೈಲಾಸಕ್ಕೂ ಹೋಗ್ಬೋದು, ಆದ್ರೆ ಆ ಅದೃಷ್ಟನೂ ನನಗಿಲ್ಲ. ನೀನು ಕಾಲೇಜಿನಲ್ಲಿ ಯಾರೋ ಹುಡುಗಿನ ಪ್ರೀತಿಸ್ತಿದೀಯಾ ಅಂತ ಗೊತ್ತಾಯ್ತು. ಅವಳ ಜೊತೆ ಮದುವೆ ಮಾಡೋಣ ಅಂತಂದ್ರೆ ಅವಳು ಯಾರು ಅಂತಲೂ ಹೇಳ್ತಾ ಇಲ್ಲ. ಹೋಗ್ಲಿ, ಬೇರೆ ಸಂಬಂಧನೂ ಒಪ್ಕೋತಾ ಇಲ್ಲ. ಒಂದು ಕೆಲಸ ಮಾಡು, ನಮ್ಮ ತಂದೆ ಚಿತಾಭಸ್ಮದ ಜೊತೆಲಿ ನಿನ್ನ ತಂದೆ ಚಿತಾಭಸ್ಮನ್ನು ಸೇರಿಸಿ ಒಟ್ಟಿಗೆ ತರ್ಪಣ ಬಿಟ್ಬಿಡು. ಇಲ್ಲಪ್ಪ, ನಾನು ಮದುವೆ ಮಾಡ್ಕೊಳ್ತೀನಿ. ಏನು ಮದುವೆಗೆ ಒಪ್ಕೊಂಡ್ಯಾ? ಹುಡುಗಿ ಯಾರು ಅಂತ ಹೇಳೋ, ಮಾತಾಡ್ಕೊಂಬಂದ್ಬಿಡ್ತೀನಿ. ಹೇಳ್ತೀನಪ್ಪ, ಒಂದೆರಡು ದಿನ ತಡ್ಕೊಳ್ಳಿ. ಇಷ್ಟೇ ದಿವಸ ಕಾದಿದ್ದೀನಂತೆ, ಇನ್ನು ಎರಡು ದಿವಸ ತಾನೇ? ಆಯ್ತು ಬಿಡ, ತಡ್ಕೊಂಡಿರ್ತೀನಿ. ಒಟ್ಟಿನಲ್ಲಿ ನೀನು ಮದುವೆಗೆ ಒಪ್ಕೊಂಡಿಯಲ್ಲ, ಅಷ್ಟೇ ಸಾಕು. ಅಮ್ಮ, ನಾನು ಒಂದು ಹಣ್ಣು ತಿನ್ಲಾ? ಏ, ತಿನ್ಬಾರ್ದು, ತಪ್ಪು. ಏ ಚಿಕ್ಕ ಮಗು, ತಿನ್ಲಿ ಬಿಡೆ. ಅದ ಹೇಗ್ರಿ ಆಗುತ್ತೆ? ನೈವೇದ್ಯಕ್ಕೆ ಅಂತಿಟ್ಟಿರೋ ಹಣ್ಣು ತಿಂದ್ರೆ ಎಂಜಿಲ್ ಆಗಲ್ವಾ? ನೀವು ಸರಿನೇ. ಅದನ್ನು ಮೂಸ್ ನೋಡ್ಬಾರ್ದಮ್ಮ, ಅದು ಎಂಜಿಲ್ ಮಾಡ್ದ ಹಾಗೆ. ಹೋಗು, ಕರ್ಪೂರ ತಗೊಂಬ ನಡಿ. ಆಯ್ತಮ್ಮ. ಅಯ್ಯ, ಏನ್ರಿ ನೀವು, ನಿಮ್ಮ ಅಲಂಕಾರನೇ ಇನ್ನೂ ಮುಗ್ದಿಲ್ವಾ? ನೀವು ವಿಭೂತಿ ಹಚ್ಕೊಳ್ಳೋದ್ರೊಳಗೆ ಸೂರ್ಯೋದಯ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅಭಿಷೇಕಕ್ಕೆ ಹೊತ್ತಾಯ್ತು, ಬೇಗ ಹಾಲು ತಗೊಂಡ್ಬನ್ನಿ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಕರು ಕುಡ್ದು ಎಂಜಲ್ ಮಾಡಿರೋ ಹಾಲಿಂದ ಯಾರಾದ್ರೂ ದೇವ್ರಿಗೆ ಅಭಿಷೇಕ ಮಾಡ್ತಾರ? ಕರ ಬಿಡದೆ ಹಸು ಸ್ವರ ಬಿಡುತ್ತೆ. ಸ್ವರ ಬಿಡುತ್ತೋ ಇಲ್ವೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಎಂಜಲ್ ಆಗದೆ ಇರೋ ಬೇರೆ ಹಸುವಿನ ಹಾಲು ನಂಗೆ ಕರೆದ್ಕೊಡು. ಬೆಳೆ ಬೆಳಿಗ್ಗೆ ಒಳ್ಳೆ ತಾಪತ್ರ ಆಯ್ತಲ್ಲಣ್ಣ ನನಗೆ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ ಶಾಸ್ತ್ರಿಗಳು, ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಇವ್ ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊಂಡ್ರ?
ನಾನೆಲ್ಲ ಕೇಳಿಸ್ಕೊಂಡಪ್ಪ, ಅಭಿಷೇಕಕ್ಕೆ ಇದೇ ಶ್ರೇಷ್ಠವಾದ ಹಾಲಪ್ಪ. ಇದೇನ್ ಶಾಸ್ತ್ರಿಗಳೇ, ನೀವು ಹೀಗೆ ಹೇಳ್ತಾ ಇದ್ದೀರಿ, ವಾಸನೆ ನೋಡಿದ ಹೂವು ಪೂಜೆಗಾಗೋಲ್ಲ, ಎಂಜಲ್ ಮಾಡಿದ ಹಣ್ಣು ಪೂಜೆಗಾಗೋಲ್ಲ, ಅಂದಮೇಲೆ ಎಂಜಲ್ ಮಾಡಿದ ಹಾಲು ಅಭಿಷೇಕಕ್ಕೆ ಹೇಗಾಗತ್ತೆ ಹೇಳಿ? ಶಂಕರ ಪೂಜಾವರ ಕರುಹೀರಿದ ಹಾಲಿನ ವರ, ಶಿವಶಂಕರ ಪೂಜಾವರ ಕರುಹೀರಿದ ಹಾಲಿನ ವರ. ಿರುತ್ತಿತ್ತ ಕರು ಬಾಯಿ ತುಂಬ ಹಾಲಿನ ನೊರೆಯು ಜಾರುತ್ತಿತ್ತ, ಅತ್ತ ಇತ್ತ ಮಲೆಯ ಮಾರುತ ಬೀಸುತ್ತಿತ್ತ, ನೊರೆಯು ತೇಲಿ ತೇಲಿ ಬಂದು ಶಿವನ ಕೆಂದಿಗೆ ಬಿದ್ದ. ತಪೋಭಂಗಡಿ ಶಿವನು ಊರಿದ ಕೋಪದ ಧಾಮವ ತೆಗೆದು ಎಸೆದ ಅಂಬ ಎಂದವು, ಅಂಬರವೆಲ್ಲ ಕಪ್ಪಾಗಿ ಹೋದವು, ಹೂಗಡಲ್ಲ ಶಿವಶಂಕರ ಪೂಜಾವರ ಕೊಂಡರು ಧರ್ಮದ ತವರೇ ಕೋಮಾತೆ ಎಂದರು, ಕೋಪ ತಾಪ ತಾಳಿಕೊಂಡ ಮಂಜುನಾಥ ಬೆಂದ ಕಪ್ಪು ಹಸುವ ಕಪಿಲ ಎಂದ ಮುಕ್ತಿದಾತ, ಕರುವು ಕುಡಿದ ಹಾಲೆ ತನಗೆ ಸ್ನಾನ ಎಂದ, ಜಗದ ಗೋವುಗಳಲ್ಲಿ ಕಪಿಲ ಒಂದೇ ಶ್ರೇಷ್ಠ ಎಂದ. ಸುರಾದಿಗಳು ಸಂತಸಗೊಂಡರು, ಆಶೀರ್ವದಿಸಿ ಪಶುಪತಿ ಎಂದರು, ನಂದೀಹರನ ವಾಹನವೆಂದರು ವೃಷಭ ಶಿವನ, ಕೇತನವೆಂದರು ಅಪ್ಪ ದಡ್ಡಯ್ಯ ಅಂತ ದೊಡ್ಡಯ್ಯ ಅಂತ. ಒಂದು ಸಾರಿ ಡೋಲ್ ಬರ್ಸಿದಕ್ಕೆ ಕೆಟ್ ನಿಂತೋಗಿದ್ ರೈಲ್ ಇಂಜಿನ್ ಚಿಕ್ಕಬಕ್ಕು ಚಿಕ್ಕಬಕ್ಕು ರೈಲೇ ಆಡಲ್ಲ ಚುಕ್ಕಬಕ್ಕು ಚುಕ್ಕಬಕ್ಕು ಅಂತ ಡಬಲ್ ಸ್ಪೀಡ್ ಅಲ್ಲಿ ಡೆಲ್ಲಿಗೆ ಹೋಗಿ ಸೇರ್ಕೊಂಬಿಡದ. ಆವತ್ತಿಂದ ನಮ್ಮ ಅಪ್ಪನಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. ಹೌದಾ? ಅಷ್ಟೇ ಅಲ್ಲ, ನಾನೊಂದ್ಸರಿ ಡೋಲು
ಬಾರಿಸಿದಕ್ಕೆ ಮನೆ ಮೇಲೆ ಜಂಚುಗಳೆಲ್ಲ ಬಿದ್ದು ಪುಡಿ ಪುಡಿ ಆಗೋಯ್ತು. ಆಗ ಊರ್ನವರೆಲ್ಲ ಎದುರ್ಕೊಂಡ್ಬಿಟ್ಟು, ಏ ಗಿಡ, ಇನ್ ಮೇಲಿಂದ ನೀನು ದೇವಸ್ಥಾನದ ಉತ್ಸವಕ್ಕೆ ಮದುವೆ ಕಾರ್ಯಕ್ ಮಾತ್ರ ಡೋಲ್ ಬಾರಿಸ್ಬೇಕು ಅಂದ್ರು, ಇಲ್ಲ ಅಂದ್ರೆ ನಿನಗ್ ಬಾರಿಸ್ಬಿಡ್ತೀನಿ ಅಂದ್ರು ಗುರು. ಓಹೋ, ಆಮೇಲೆ 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 ನೀವ್ಯಾರು? ನಾನ್ ಹೊಸದಾಗ್ ಬಂದಿರೋ ಬ್ಯಾಂಕ್ ಮ್ಯಾನೇಜರ್. ಅಂದ್ರೆ ನಿಮ್ ತವ ದುಡ್ಡು ಇರ್ತದೆ ದೇವ್ರೆ, ನಾನು ನಿಮ್ಮಂತವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಚಿಲ್ರೆಗೋಸ್ಕರ. ಒಂದ್ 100 ರೂಪಾಯಿಗೆ ಚಿಲ್ರೆ ಕೊಡ್ತೀರಾ? ಈ ದುಡ್ಡೆಲ್ಲ ನಂಗೆನಾ? ಏನ್ ಆಸೆನಯ್ಯ ನಿನ್ಗೆ? ಈ ಜೊಬ್ಬಲ್ಲಿ ಇಟ್ಟಿದ್ನಲ್ಲಪ್ಪ, ಏನಾಯ್ತು ನನ್ ದುಡ್ಡು? ಸರ್, ನೀವ್ ಒಂದ್ ಕೆಲ್ಸ ಮಾಡಿ. ಏನು? ಈ ದಾರಿಲೇ ಹೋಗ್ತಾ ಇರಿ, ನನ್ ಮನೆಗ್ ಹೋಗಿ 100 ರೂಪಾಯಿ ತಂದ್ಬಿಡ್ತೀನಿ. ನೀನ 100 ರೂಪಾಯಿ ಕೊಡೋದ್ ಬೇಡ, ಬಾ ಇಲ್ಲಿ ಬಾ ಬಾ. ಬೇಡವಾ? ಬೇಡ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾದ ಉತ್ತರ ಕೊಡು. ಒಂದು ಉತ್ತರಕ್ಕೆ 5 ರೂಪಾಯಿ ಕೊಡ್ತೀನಿ. ಐದನೇ ನಂಬರ, ಐದನೇ ತಾರೀಕೆ ನಮ್ ತಾತ ಸತ್ತಿದ್ದು. 10? ಅವತ್ ನಮ್ಮ ಅಪ್ಪ ಸತ್ತಿದ್ದು. 15? 15ನೇ ತಾರೀಕೆ ಆ ಕ್ರಾಕ್ ನ ಕಟ್ಕೊಂಡು ಸಾಯ್ತಾ ಇದ್ದೀನಿ. ಸರಿ, 20. ಅವತ್ ನಾ ಹುಟ್ಟಿದ್ದೀನ ಕೇಳಿ ಕೇಳಿ. ಅವತ್ತು ದೇವಸ್ಥಾನದಲ್ಲಿ ನಿನ್ ಜೊತೆ ಚಿನ್ನದ ಪದಕ ಇದ್ದ ನಾದಸ್ವರ ಬಾರಿಸ್ತಾ ಇದ್ಲಲ್ಲ, ಅವಳ ಹೆಸರೇನು? ಇದನ್ನ ಬಂದು ಬಂದು ನನ್ನನ್ನೇ ಕೇಳ್ಬೇಕಾ? ಊರ್ನಲ್ಲಿರೋರ್ನ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಿದ್ರಪ್ಪ ನಮ್ ಗೌರವನ ಹೆಸರನ್ನ. ಗೌರಿನಾ? ಕೇಳ್ಬಿಟ್ನ. 20 ರೂಪಾಯಿ ಆಯ್ತು. ಮದುವೆ ಆಗಿದ್ಯಾ? ಇನ್ನು ಇಲ್ಲ, 40 ರೂಪಾಯಿ. ಅಪ್ಪ ಅಮ್ಮ ಇದಾರ? ಇದಾರೆ, ಗೋಡೆ ಮೇಲಿರೋ ಫೋಟೋದಲ್ಲಿ. 60 ರೂಪಾಯಿ. ನಾದಸ್ವರ ಬಾರಿಸೋದೇನಾ, ಬೇರೆ ಏನಾದ್ರೂ ಕೆಲಸ ಮಾಡ್ತಾಳೆ? ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಓದವಳೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಹೋಗ್ದೇನೆ, ತಲೆ ತಲಾಂತರದಿಂದ ಬಂದ್ ವಿದ್ಯೆ ಅಂತ ನಾದಸ್ವರ ಬಾರಿಸ್ತಾಳೆ. ಆಮೇಲೆ ಜೊತೆಲೆ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ಕೊಂಡಿರ್ತಾಳೆ. 80. ಅವಳ ದಿನಚರಿ ಏನು? ಇದೇ ಕಡೆ ಉತ್ತರ. ಇಲ್ಲಿಗೆ ನಿಮ್ ದುಡ್ಡು ಸರಿಯಾಯ್ತದೆ. ಸರಿ ಹೇಳು. ಬೆಳಿಗ್ಗೆ ಎದ್ದ ತಕ್ಷಣನೇ ಜಾರಬಹುದು, ಆದ್ರೆ ನಡತೆಯಲ್ಲಿ ಜಾರೋಳ. ತಾವು ಬ್ರಹ್ಮಚಾರಿ, ಹಾಗೆ ಹೇಳೋಕೆ ಕಾರಣ ನಿನಗಿನ್ನೂ ಮದುವೆ ಆಗದೆ ಇರೋದ್ರಿಂದ. ನೀನ್ ನನಗೆ ಒಪ್ಪಿಗೆ ಆಯ್ತು, ಇನ್ ಉಳಿದಿರೋದು. ಮದುವೆ ಅನ್ನೋದು ಪವಿತ್ರವಾದ ಬಂಧನ, ಅದನ್ನ ಗೊತ್ತು ಮಾಡೋದು ಈ ತರ ಕೆರೆ ದಂಡೆ ಮೇಲಲ್ಲ. ಅಫ್ಕೋರ್ಸ್, ನಿಶ್ಚಯ ಅಲ್ಲಾದ್ರೂ ನಿರ್ಣಯ ಇಲ್ಲಲ್ವಾ? ಆ ಗೌರಿ, ಮದುವೆ ವಿಷಯ ಮಾತಾಡೋಕೆ ನಿನಗೆ ಯಾರೂ ಇಲ್ದಿರೋದ್ರಿಂದ ಇದೇ ಸರಿಯಾದ ಸಮಯ, ಸರಿಯಾದ ಜಾಗ ಅಂತ ಬಂದೆ. ನೋಡಿ, ಪರಿಚಯ ಇಲ್ದೇ ಇರೋ ನನ್ನ ನೀನು ಅನ್ನೋದಾಗ್ಲಿ, ಹೆಸರಿಡಿದು ಕರೆಯೋದಾಗ್ಲಿ, ಹೀಗೆ ಹಿಂದೆ ಬರೋದಾಗ್ಲಿ ತಪ್ಪು. ಪಿತಾ ರಕ್ಷತಿ ಕೌಮಾರಿ ಭರ್ತಾ ರಕ್ಷತಿ ಯೌವನಿ ರಕ್ಷಂತಿ ವಾರ್ಧಕ್ಯೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ ರಕ್ಷಕರಾಗಿರುತ್ತಾರೆ. ಆಕೆ ಒಂಟಿಯಾಗಿದ್ದಲ್ಲಿ ಸಮಾಜದ ಅಪಕೀರ್ತಿಗೆ ಗುರಿಯಾಗುತ್ತಾಳೆ. ನನ್ ಕಾಸು ಯಾರಿಗೂ ಕೊಡಕಿಲ್ಲ ಅಂತ ಈ ಪಕ್ಕದ ಮನೆ ಹೋಗಿ ಜೊತೆಗ್ ನಿನ್ ಕಾಟ ನನ್ ಕನ್ಸೆಲ್ಲ ಕರ್ಗೋಯ್ತು ಕಳ್ರು. ನನ್ ಕಾಸು ನಿಂತಾವ ಎಲ್ಲದ ಕಾಸು
ನೀನು ದೇವ್ರ ಹತ್ರ ಆರ್ಕೆ ಮಾಡ್ಕೊಂತ ಹೇಳಿಲ್ವಾ? ಮಾಡ್ಕೊಂಡೆ, ಸಂಪಾದನೆ ಆಯ್ತು 100 ರೂಪಾಯಿ. ಅದ್ ಸರಿ, ದೇವ್ರಿಗೆ ಹತ್ ಭಾಗ ಕಾಣಿಕೆ ಹಾಕ್ದಾ? ಇಲ್ಲ. ಯೋ, ಮೊದ್ಲೋಗಿ ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ಟು ಬಂದ್ರೆ ಸರಿ, ಇಲ್ಲ ಅಂದ್ರೆ ಎದೆಯಾಗಿತ್ಕೊಂಡಿರ ನಿನ್ನ ಬೀದಿಗೆ ಬಿಸಾಕ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಲ್ಲ? ಗೊತ್ತಲ್ಲ, ಗೊತ್ತು ಕ್ರಾಕ್. ಅಲ್ಲಪ್ಪ ಶಿವ, ಕೊಡೋನು ನೀನೆ, ತಿರ್ಗಾ ತಗೊಳ್ಳೋನು ನೀನೆ, ಅದು ಕಮಿಷನ್ನು. ಚಿಚಿಚಿ, ಕಾಣಿಕೆ. ಈಗ ನಾನು ನಿನಗೆ ಕಾಸು ಕೊಟ್ಟೆ ಅಂತ ಅನ್ಕೋ, ನಿನ್ ಏನೈತೆ ಖರ್ಚು? ಊಟ ತಿಂದಿನ, ಬಟ್ಟೆ ಬರೇನ, ಇಲ್ಲ ಓಡಾಡೋದಕ್ಕೆ ಬಸ್ಸು ಕಾರು ಪ್ಲೇನ್ಗೆ ಕಾಸು ಕೊಡ್ಬೇಕಾ? ಏನು ಇಲ್ವಲ್ಲ, ನೀನಂತೂ ಸಿನಿಮಾ ನಾಟಕ ನೋಡೋದಿಲ್ಲ. ಹಂಗೂ ಬೇಕು ಅಂತಂದ್ರೆ ಉತ್ಸವ ಅದು ಇದೆಯಲ್ಲ, ನಿನ್ ಮುಂದೆನೆ ನಡೆದೈತದಲ್ಲಪ್ಪ. ಓ, ಇವತ್ತು ಉತ್ಸವ ಅಲ್ವಾ, ಜನ ಹೊರಗಡೆ ಜಮಾಯಿಸ್ಕೊಂಡ್ಬಿಟ್ಟವ್ರೆ, ಈಗ ನೀನು ನಾನು ಇಬ್ರೇ ಇರೋದು. ಅದಕ್ಕೆ ನಿನ್ಗೊಂದು ಮಾತು ಹೇಳ್ತೀನಿ, ನಿನಗೆ ಬೇಕಾಗಿರೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ದುಡ್ಡಿಗಿಂತ ಹೆಚ್ಚಾಗಿ ಭಕ್ತಿ ತಾನೇ ಬೇಕಾಗಿರೋದು. ನೋಡಪ್ಪ ಬಾಳಶಂಕರ, ಇರು, ಯಾರಾದರೂ ಕೇಳಿಸ್ಕೊಂಬಿಟ್ಟರು ಹತ್ರ ಬಂದು ಹೇಳ್ತೀನಿ. ನಾನು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಇದನ್ನೇ ಕಾಣಿಕೆ ಅಂತ ತಿಳ್ಕೋ. ನಮಸ್ಕಾರ. ನಮಸ್ಕಾರ. ರೀ ಹೆಗಡೆ ಅವರೇ, ಮೃದಂಗ ಬಾರ್ಸೋರೆಲ್ಲ ಎಲ್ರಿ? ನೋಡಿ, ಮೃದಂಗ ಹರಿದು ಹೋಗಿದೆ. ಅದ್ ಸರಿ, ಮೃದಂಗ ಬಾರ್ಸೋರೆ ಎಲ್ಲಿ? ಅವರು ನಿಮಗೆ ಮುಖ ತೋರಿಸ್ಲಿಕ್ಕೆ ಆಗದೆ ಹೆದರಿ ಓಡೋಗಿದ್ದಾರೆ. ಬೇರೆ ಮೃದಂಗ ಸಿಗಲ್ವಾ? ನಮ್ಮೂರಿನಲ್ಲಿ ಎಲ್ಲಿ ಸಿಗುತ್ತೆ ಮೃದಂಗ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ರೀ ಮ್ಯಾನೇಜರ್ ಬನ್ರಿ ಇಲ್ಲಿ. ಏನಮ್ಮ, ಇಲ್ಲೆಲ್ಲಾದ್ರೂ ಮೃದಂಗ ಇದ್ರೆ ತರಿಸ್ರಿ. ಮೃದಂಗನ? ಈಗ ಮೃದಂಗ ಅಂದ್ರೆ ಎಲ್ಲಿ ಸಿಗುತ್ತಮ್ಮ? ಹಾಗಂದ್ರೆ ಹೇಗ್ರಿ, ಏನಾದ್ರೂ ವ್ಯವಸ್ಥೆ ಮಾಡಿ. ಗಿಡಪ್ಪ ಬಾರಪ್ಪ ಇಲ್ಲಿ. ಏನ್ ಮ್ಯಾನೇಜರ್? ಇವರು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡೋಲ್ ಬಾರ್ಸ್ ಬಾರಿಸ್ತೀಯಾ? ನಾನ ಡೋಲ್ ಬಾರ್ಸೋದು? ನಮ್ ಗೌರಿ ನಾದಸ್ವರ ನನ್ ಕಿವಿಗೆ ಬಿದ್ರೆ ಬೆರಳುಗಳ ಆಡೋದು. ಇರು, ಯಾಕೆ ಸಮಯ? ಅಮ್ಮ ಸ್ವಲ್ಪ ನಿಮ್ ಕಾರ್ ಕೊಡಿ, ನಾನು ಗೌರಿನ ಕರ್ಸ್ಬಿಡ್ತೀನಿ. ಸರಿ, ತಗೊಂಡೋಗಿ. ಅಮ್ಮ ಯಾರದು ಗೌರಿ? ಗೊತ್ತಿರೋ, ರಾಗ ಕಲ್ತ್ಕೊಂಡು ಗುಡಿ ಮುಂದೆ ಪ್ರಸಾದಕ್ಕೋಸ್ಕರ ಬಾರಿಸ್ಕೊಂಡು ಮದುವೆ ಮನೇಲಿ ಊಟಕ್ಕೋಸ್ಕರ ಬಾರಿಸ್ಕೊಂಡು ಬಿದ್ದಿರ್ತಾಳೆ. ಅಯ್ಯೋ, ಎಲ್ಲ ನನ್ ಕರ್ಮ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಿಲ್ಬಾರ್ದು. ನಡೀರಿ, ಹೋಗೋಣ. ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ನೀನ್ ನಮಸ್ಕಾರ ಆಮೇಲೆ ನೋಡು. ಬೇಕಾ ಬಿಟ್ಟು ಬಾರಿಸಿ ನಮ್ ಪ್ರೋಗ್ರಾಮ್ ಹಾಳು ಮಾಡ್ಬೇಡ, ಸರಿಯಾಗಿ ನುಡ್ಸೋ. ನುಡ್ಸೋದೇನೋ ಬೇಡ, ಸುಮ್ನೆ ಶ್ರುತಿ ಹೇಳಿದ್ರೆ ಸಾಕು, ಹೋಗೋ ಕೂತ್ಕೋ. ಹೋಗಿ ಹೋಗಿ ಕೂತ್ಕೊಳ್ಳಿ. ದೀದಿ ತೈ, ದೀದಿ ತೈ, ದೀದಿ ತೈ, ದೀದಿ ತೈ, ದೀದಿ ತೈ, ತಕೇಟ ದೀ ದೀ ತೈ. ದೀತಿ ತೈ, ದೀತಿ ತೈ, ದೀತಿ ತೈ, ದೀತಿ ತೈ, ತ ದಿತ್ತಳಾಂಗು, ದಿತ್ತಳಾಂಗು, ತರಗಡ ತರಗಡ ತರಗಡದಾ, ತರಗಡತಾ, ತರಗಡದಾ, ದಿತ್ತಳಾಂಗು ತರಗಡ, ದಿತ್ತಳಾಂಗು ತರಗಡ, ದಿತ್ತಳಾಂಗು ತರಗಡ, ತರಗಡ ತರಗಡ ತರಗಡದಾ. ಕಲೆಯ ಬಲೆಯೊಳಗೆ ಶಿವಾನಿ ಬಂಧಿ, ಕಲೆಯ ಬಲೆಯೊಳಗೆ ಶಿವ ನೀ ಬಂಧಿ. ಧಿರನ ಧಿರನ ತಾಂಡವ ಲೋಲ ಸಕಲ ತಾಳ ಮೇಳನ ಪಾಲ, ನಾಟ್ಯ ಲೀಲ ಬೊಮ್ಮಟ ರಾಜ. ಕಲೆಯ ಜೀವ ಕಲೆಯ ದೈವ ಕಲೆಯ ಲೋಕ ಕಲೆಯ ಬಲೆಯೊಳಗೆ ಶಿವಾನಿ ಬಂಧಿ. ಏಳು ಸ್ವರದ ಮೂಲದಿಂದ ಅನಂತ ಅನಂತ ರಾಗವ ಸ್ವರದ ಮೂಲದಿಂದ ಅನಂತ ಅನಂತ ರಾಗವ ನುಡಿಸು ಎಂದು ನುಡಿವೆ, ಕೇಳಿ ಆಡಿ ಸುಖ ಪಡುವೆ. ತದ್ದಾಂಗು ತರಗಡ ತರಗಡ, ತದ್ದಾಂಗು ತರಗಡ ತರಗಡ, ದೇನ್ ತರಗಡ ದೇನ್ ತರಗಡ, ತರಗಡ ತರಗಡ ತರಗಡ. ನುಡಿಸು ಎಂದು ನುಡಿವೆ, ಕೇಳಿ
ಕಪಡುವೆ ಕಮಪ ಗಾ ಗಾ ಅವಳ ಕೈನ ತುಂಡ್ ತುಂಡ ಕತ್ತರಿಸಾಕ್ ಹೋಗು. ಆಯ್ತಮ್ಮ ನಿಲ್ಲು. ಕಲೆನ ಕಲೆಯಿಂದನೇ ಜಯಿಸ್ಬೇಕು. ನಾಳೆನೆ ಇನ್ನೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡು. ಅವಳನ್ನ ಅದೇ ಜಾಗದಲ್ಲಿ ಅದೇ ಜನಗಳ ಮುಂದೆ ಸೋಲ್ಸಿ ಅದೇ ಜನ ನನಗ್ ಚಪ್ಪಾಳೆ ಹೊಡಿಬೇಕು. ಆಗ್ಲೇ ನನಗ್ ಸಮಾಧಾನ. ಹಲೋ, ನಾನ್ ಕೀರ್ವಾಣಿ ಮಾತಾಡ್ತಾ ಇರೋದು. ನಾಳೆ ದೇವಸ್ಥಾನದಲ್ಲಿ ನನ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿ. ಆಗಲ್ಲ ಮೇಡಮ್, ಬೇರೆ ಬುಕ್ ಆಗಿದೆ. ಏನಂತಮ್ಮ? ಆಗಲ್ವಂತೆ. ಕೊಡಿ. ಹಲೋ, ನಾನ್ ಕಲ್ಯಾಣಿ. ದಯವಿಟ್ಟು ಪ್ರೋಗ್ರಾಮ್ ಯಾವ್ದೇ ಇದ್ರೂ ಕ್ಯಾನ್ಸಲ್ ಮಾಡ್ಕೊಡಿ. ನಮ್ ದೇವಸ್ಥಾನದ ಚರಿತ್ರೆಯಲ್ಲಿ ಒಂದ್ಸಾರಿ ಫಿಕ್ಸ್ ಆದ ಪ್ರೋಗ್ರಾಮ್ ನನ್ನಿಂದೇ ಆಗ್ಲಿ ಬೇರೆ ಯಾವ ಕಾರಣದಿಂದಲೇ ಆಗ್ಲಿ ಕ್ಯಾನ್ಸಲ್ ಆಗಲ್ಲಮ್ಮ. ಯಾವ ಖಾಲಿ ಇದೆ? ಇದೇ ದಿನ ಮುಂದಿನ ವರ್ಷ ಇದೆ. ಸರಿ, ಆ ದಿನಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಸರಿ ಅಮ್ಮ. ಗೌರಿ ಬಾಮ್ಮ. ಓ ನೀವಾ? ನಮಸ್ಕಾರ ಅಮ್ಮ, ಬನ್ನಿ ಬನ್ನಿ ಬನ್ನಿ. ಗೌರಿ, ನಿನ್ ವಿದ್ವತ್ತಿನ ತಿಳಿದೆ.
ಕೇವಲವಾಗಿ ಮಾತಾಡ್ದೆ. ಕ್ಷಮಿಸು. ಯಾಕೆ ಹಾಗಂತೀರಾ? ನಿನ್ನ ನಾದಸ್ವರ ನನ್ನ ನಾಟ್ಯ ಸೇರಿದ್ರೆ ನಾವು ಟೂರ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಬಹುದು. ದೇವ್ರ ದಯದಿಂದ ನನಗೆ ಯಾವ ಕುರ್ತಿನೂ ಇಲ್ಲ. ಹೊರಗಡೆ ಹೋಗಿ ನಾದಸ್ವರ ನುಡಿಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಅಣ್ಣ ಮಜ್ಜಿಗೆ ಬೇಗ ತಂದೆ ಹೋಗ್ಲಿ. ದೇವಸ್ಥಾನದಲ್ಲಿ ನುಡಿಸ್ತೀಯಾ? ಖಂಡಿತ ನುಡಿಸ್ತೀನಿ. ಹಾಗಾದ್ರೆ ಡೇಟ್ ನೋಟ್ ಮಾಡ್ಕೋ. ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ಇದೇ ದಿನ ನೀ ನಾದಸ್ವರ ನುಡಿಸ್ಬೇಕು. ಅದಕ್ಕೆ ನನ್ನ ಮಗಳ ಡ್ಯಾನ್ಸ್. ಅಣ್ಣ ಬೇಗ ಬಾ. ಗೌರಿ ನಿನ್ನ ಸೋಲಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ನಿನ್ನ ನಾದಸ್ವರಕ್ಕೆ ನಾನ್ ಡಾನ್ಸ್ ಮಾಡ್ಬೇಕು ಅಂತ. ಇವತ್ತಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಬಂತು ಮಜ್ಜಿಗೆ ಬಂತು. ಥ್ಯಾಂಕ್ ಯು. ಈಗ ತಣ್ಣಗಾಯ್ತಾ? ಬಹಳ ದೂರದಿಂದ ಬಂದಿದ್ದೀರಲ್ಲ. ಇದು ನಮ್ಮ ಊರಿನಲ್ಲಿ ಶರ್ಟ್ ಹೊಲ್ಸಕ್ಕೆ ಅಂತ ತಗೊಂಡ್ ಬಟ್ಟೆ. ಒಂದೇ ಮೀಟರ್ ಇದೆ. ಹುಡುಕಿ ಹುಡುಕಿ ಈ ಊರಿನಲ್ಲಿ ನನಗೆ ಇಷ್ಟವಾದ ಈ ಬಣ್ಣದ ಬಟ್ಟೆ ಇನ್ನೊಂದು ಮೀಟರ್ ಸಿಕ್ತು. ಇವೆರಡನ್ನೂ ಸೇರಿಸಿ ಹೊಲ್ದ್ಕೊಟ್ರೆ ಇನ್ಮುಂದೆ ನನಗೆ ಬಟ್ಟೆ ಹೊಲಿಯೋ ಕೆಲಸನೇ ಇರೋಲ್ಲ. ಸೂಜಿ ಚುಟ್ಕೊಳ್ತಾ? ಇಲ್ಲ, ಗಡ್ಪಾರಿ ಚುಟ್ಕೊಳ್ತು ನನ್ನ ಗುಂಡಿಗೆಗೆ. ಆ ಎರಡು ಬಟ್ಟೆ ಹೊಲ್ದ್ರೆ ಒಂದಾಗಬಹುದು, ಆದ್ರೆ ನಮ್ಮಿಬ್ರು ಬಾಳು ಒಂದಾಗೋದು. ಗೌರವ ಗೌರವ ಏನಣ್ಣ? ಉಮಾ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಕೆಳಗೆ ಬಿದ್ದಿದ್ರು. ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಅರ್ಜೆಂಟಾಗಿ ಚೀಟಿನ ಔಷಧಿ ತಗೊಂಡೋಗ್ಬೇಕು. ನಮ್ಮ ಹತ್ರ ಯಾರಾದ್ರೂ ಕಾಸೇ ಇಲ್ವಲ್ಲ. ಈ ದುಡ್ಡು ತಗೊಂಡು ಔಷಧ ತಂದ್ಕೊಡಿ. ಇರಣ್ಣ ನಾನ್ ಕೊಡ್ತೀನಿ. ಸರಿ ಸರ್. ಮತ್ತೆ ಪ್ರಶ್ನೆಗಳನ್ನ ಯಾವಾಗ ಕೇಳ್ತೀರಾ ಸರ್? ಬಿಡಲ್ಲ. ಏನ್ ಬಿಡಲ್ಲ? ನಿನ್ನ ಪ್ರಶ್ನೆಗಳನ್ನ ಕೇಳ್ದೆ ಬಿಡಲ್ಲ. ಬಂದೇಮ್ಮ. ನಾನ್ ಬರ್ಕೊಂಡ ಔಷಧಿ ಎಲ್ಲ ತಂದ್ರ? ನೀವು ಹೀಗೆ ಮುಖ ನೋಡ್ತಾ ನಿಂತ್ರೆ ಮಗು ಪ್ರಾಣಕ್ಕೆ ಅಪಾಯ ಇದೆ. ಔಷಧಿ ತರಕ್ ದುಡ್ಡಿಲ್ಲಪ್ಪ. ಮಗು ನಿಮ್ ಮಗು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೇನು ಅಪಾಯ ಇಲ್ಲ. ಹಿಂಗಿದ್ದೀನಿ. ಹೋಗಿ ಹೋಗಿ ಇವನ್ನ ಮಾತಾಡ್ಸಿದ್ನಲ್ಲಪ್ಪ. ಛೇಛೆ ಬಾಬಾ ಕೂತ್ಕೋ. ಏನ್ ಸರ್ ಅರ್ಜೆಂಟ್ ಆಗಿ ಏನೋ ಹೇಳಿ ಕಳ್ಸಿದ್ರೆ? ಅದು ಗೊತ್ತು ಗೊತ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು, ನನಗ್ ದುಡ್ಡು ಬೇಕು. ಆದ್ರೆ 20 ರೂಪಾಯಿಗೆ ಆಗಲ್ಲ ಸರ್, 50 ರೂಪಾಯಿ. ಯಾಕೆ ಅಷ್ಟೊಂದು ದುಡ್ಡು? ನಿನ್ನೆ ತಾರೀಕು ಎಷ್ಟು ಸರ್? 9. ಇವತ್ತು 10. ನಿನ್ನೆ 9, ಒಂದು ಸಂಖ್ಯೆ. ಇವತ್ತು 10, ಎರಡು ಸಂಖ್ಯೆ. ಎಷ್ಟು ಬೇಗ ಬೆಳೆದ್ಬಿಟ್ಟಿದೆ ನೋಡಿ. ಸರಿ ಸರಿ ಕೊಡ್ತೀನಿ. ನೀನ್ ಒಳಗ್ ಬರುವಾಗ ನಿನ್ನ ಮಾತಾಡ್ಸಿದ್ರಲ್ಲ, ಅವಳು ಕಲ್ಯಾಣಿ ಅಂತ ಪಕ್ಕದಲ್ಲಿದ್ದವರು ತಾಯಿ ಕೀರ್ವಾಣಿ ಡಶ್ ಮನೆಯವರು. ಡಸ್ಸ ಹ್ಞೂ ಸರ್. ಈ ಟಿವಿ ಬರೋದಕ್ಕೆ ಮನೆ ಮೇಲ್ಗಡೆ ದೊಡ್ಡದಾಗಿ ಬಾಂಡ್ಲಿ ತರ ಇಟ್ಟಿರ್ತಾರಲ್ಲ. ಅಯ್ಯೋ ಡಿಶಯ್ಯ ಅದು. ಅದೇ ಅದೇ ಈ ವ್ಯಾಪಾರಿಕೆ ಅಂತ ಇವ್ರ ಗಂಡ ಅಮೆರಿಕಕ್ಕೆ ಹೋದ್ರು. ಅಲ್ಲಿ 16 ವರ್ಷದ ಬುಸ್ ಅನ್ನೋ ಹುಡುಗಿನ ಮದ್ವೆ ಆಗ್ಬಿಟ್ರು. ಇವ್ರಿಗೆ ಡೆಸ್ಟ್ನ ಕಳ್ಸ್ಕೊಟ್ಬಿಟ್ರು. ಅವತ್ತಿನಿಂದ ಅವ್ರ ಅಲ್ಲೇ, ಇವ್ರು ಇಲ್ಲೇ. ಆದ್ರೂ ಕಲ್ಯಾಣಿ ಹುಟ್ಟಿದ್ಲು. ಅದು ಹೇಗೆ? ಆ ಅಪ್ಪ ಊರ್ಗ ಹೋಗವಾಗ ಈ ಅಮ್ಮನ 3 ತಿಂಗಳಾಗಿತ್ತಲ್ಲ. ಕಲ್ಯಾಣಿಗೆ ಮದುವೆ ಆಗಿದೆಯಾ? ಇಲ್ಲ. ಓಹೋ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಸರ್. ಇವತ್ತಿಗೆ ಸಾಕು. ಎಷ್ಟಾಯ್ತು? ಒಂದು 500 ರೂಪಾಯಿ ಇದ್ರೆ ಕೊಟ್ಟಿರಿ ಸರ್. 500? ಮುಂದೆ ಪ್ರಶ್ನೆಗಳನ್ನ ಕೇಳ್ತಿರಲ್ಲ ಸರ್, ಆಗ ವಜಾ ಮಾಡ್ಕೊಂಡ್ರಾಯ್ತು. ನಮ್ಮ ಉಮ್ಮನ್ಗೆ ಹುಷಾರಿಲ್ದ ಇದ್ದಾಗ ಗೌರಿ ಚಿನ್ನದ ಪದಕಗಳನ್ನ ಅಡ ಇಟ್ಟಿದ್ಲು. ಮತ್ತೆ ಅದನ್ನ ಬಿಡಿಸ್ಕೊಂಬಂದು ನಾದಸ್ವರ್ಗ ಕಟ್ಟಿದ್ರೆ ಚಂದ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಸರಿ ಸರಿ ಕೊಡ್ತೀನಿ. ನಾನು ಶಿಕಾರಿಗೆ ಹೋಗ್ಬೇಕು, ಯಾವ ಕಡೆ ಹೋದ್ರೆ ಚೆನ್ನಾಗಿರುತ್ತೆ? ನಮ್ಮ ದೇವಸ್ಥಾನದ ಎದುರುಗಡೆ ಸಮುದ್ರದ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆಯಲ್ಲ ಸರ್, ಅದ್ರ ಮೇಲೆ ಕೂತ್ಕೊಂಡ್ರೆ ನಿಮಗೆ ಶಿಕಾರಿನೂ ಆಗುತ್ತೆ, ತಣ್ಣ ಗಾಳಿನೂ ಬರುತ್ತೆ ಸರ್. ಇಷ್ಟು ದುಡ್ಡು ಎಲ್ಲಿಂದ ಬಂತು? ಬ್ಯಾಂಕ್ ಮ್ಯಾನೇಜರ್ ಅಲ್ವಾ, ಅವ್ರು ಕೊಟ್ರು. ಸುಮ್ನೆ ಕೊಟ್ರಾ? ಏ ಈ ಊರ್ಗ ಅವ್ರು ವಾಸಬರಲ್ವಾ, ಒಬ್ಬೊಬ್ಬರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ.
ಅವ್ರಿಗೆ ಉತ್ತರ ಸಿಗುತ್ತೆ, ನನಗೆ ದುಡ್ಡು ಸಿಗುತ್ತೆ. ಇವತ್ತು ಡಶ್ ಕಲ್ಯಾಣಿ ಬಗ್ಗೆ ಕೇಳಿದ್ರು, ಆ ದುಡ್ಡಿನಲ್ಲಿ ಈ ಪದಕಗಳನ್ನೆಲ್ಲ ತಂದ್ಬಿಟ್ಟೆ. ಅದಕ್ಕೆ ಮುಂಚೆ ಯಾರ ಬಗ್ಗೆ ಕೇಳಿದ್ರು? ಹ್ಞೂ ಕೇಳಿದ್ರು, ನಿನ್ ಬಗ್ಗೆನೆ. ಟೀನೇಜಿನಿಂದ ಕಾಲೇಜ್, ಟೀನೇಜಿನಿಂದ ಕಾಲೇಜ್, ಟೀನೇಜಿನಿಂದ ಕಾಲೇಜ್, ಕಾಲೇಜಿನಿಂದ ಮ್ಯಾರೇಜ್. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ರಂಗೇರು ಏಜು ಗುಂಗೇರು ಏಜು, ಸೋಂಪೇರು ಮೈಗೆ ಕಂಪೇರು ಏಜು. ಮುಂಗಾದ ಮೋಜು ಮಂದಾದ ದೀಜು, ಮುದ್ದಾದ ತಾಜು ಯುವ ಪ್ರೇಮ ದೇಜು. ಏನಿದರ ಒಳಗುಟ್ಟು ತಿಳಿಸಮ್ಮ ದಯವಿಟ್ಟು, ಮನಸ್ಸನ್ನು ಒಳಬಿಟ್ಟು ಈ ನನ್ನ ಮನ ಮುಟ್ಟು. ಟೀನೇಜ್ ಗುಟ್ಟು ಟ್ರೀನೇಜ್ ಗುಟ್ಟು ಮ್ಯಾರೇಜ್ನಲ್ಲಿ ರಟ್ಟು. ಮ್ಯಾರೇಜ್ ಒಂದು ಗ್ಯಾರೇಜ್, ಮ್ಯಾರೇಜ್ ಒಂದು ಗ್ಯಾರೇಜ್, ಮ್ಯಾರೇಜ್ ಒಂದು ಗ್ಯಾರೇಜ್, ಗ್ಯಾರೇಜ್ನಲ್ಲೇ ಕ್ಯಾರೇಜ್. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ಮ್ಯಾರೇಜ್ ಒಂದು ಗ್ಯಾರೇಜ್, ಮ್ಯಾರೇಜ್ ಒಂದು ಗ್ಯಾರೇಜ್, ಮ್ಯಾರೇಜ್ ಒಂದು ಗ್ಯಾರೇಜ್, ಗ್ಯಾರೇಜ್ನಲ್ಲೇ ಕ್ಯಾರೇಜ್. ಇದು ಮಸ್ತು ಮಸ್ತು ಸುಖ ಮಸ್ತು, ಸುಖ ಮಸ್ತು ಮಸ್ತು ಮಹಾಮಸ್ತು. ಇದು ಮಸ್ತು ಮಸ್ತು ಸುಖ ಮಸ್ತು, ಸುಖ ಮಸ್ತು ಮಸ್ತು ಮಹಾಮಸ್ತು. ಜೊತೆಯಲ್ಲೇ ಪ್ರೇಮು ಮಾತೆಲ್ಲ ರೈಮು ಮುತ್ತೆಲ್ಲ ಪ್ರೈಮು. ಮುಟ್ಟೋಕೆ ಲೈಸೆನ್ಸ್, ಕೂಡೋಕೆ ಕ್ಲಿಯರೆನ್ಸ್, ಶುರುವಾದ್ರೆ ರೋಮ್ಯಾನ್ಸ್, ಹಡೆಯೋಕೆ ಬ್ಯಾಲೆನ್ಸ್. ಇದು ಗೋಲ್ಡನ್ ಏಜ್ ಡೈಮಂಡ್ ಏಜ್ ಕಡಿಮೆ ಇರೋ ಲವ್ಲಿ ಏಜ್. ನಿಂದ ಕಾಲೇಜ್, ಟೀನೇಜ್ ನಿಂದ ಕಾಲೇಜ್, ಟೀನೇಜ್ ನಿಂದ ಕಾಲೇಜ್, ಕಾಲೇಜ್ ನಿಂದ ಮ್ಯಾರೇಜ್. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ಇದು ಮಸ್ತು ಮಸ್ತು ಮದ ಮಸ್ತು, ಮದ ಮಸ್ತು ಮಸ್ತು ಶುಭ ಮಸ್ತು. ಟೀನೇಜ್ ನಿಂದ ಕಾಲೇಜ್, ಟೀನೇಜ್ ನಿಂದ ಕಾಲೇಜ್, ಟೀನೇಜ್ ನಿಂದ ಕಾಲೇಜ್, ಕಾಲೇಜ್ ನಿಂದ ಮ್ಯಾರೇಜ್. ಇದು ಮಸ್ತು ಮಸ್ತು ಸುಖ ಮಸ್ತು, ಸುಖ ಮಸ್ತು ಮಸ್ತು ಮಹಾಮಸ್ತು. ಇದು ಮಸ್ತು ಮಸ್ತು ಸುಖ ಮಸ್ತು, ಸುಖ ಮಸ್ತು ಮಸ್ತು ಮಹಾಮಸ್ತು. ಕಲ್ಯಾಣಿ ಅಮ್ಮ, ಇಲ್ಲಿ ಏನ್ ಮಾಡಿದ್ಯ? ನನ್ನ ಹೃದಯ ಗೀತೆ. ಆ ಹೃದಯ ಗೀತೆ ಅಮ್ಮ, ಇದು ಶರಪಂಜರ, ಇದು ನನಗೂ ಹೆಂಡತಿ ಬೇಕು. ಅಯ್ಯೋ ಹುಚ್ಚಿ, ನನಗೂ ಗಂಡ ಬೇಕು. ಹೊಸ ಕೆಸೆಟ್ ತಂದಿದ್ದೀನಿ ಬಾ, ನಾವಿಬ್ರು ನೋಡೋಣ.
ನಮ್ಗ್ಯಾರೇ ಹೆಣ್ ಕೊಡ್ತಾರೆ? ಹೆಣ್ ಕೊಡಲ್ಲ, ನಾವೇ ಹುಡ್ಕೋಬೇಕು. ನಮ್ ಕೈ ಇಲ್ವಾ, ಕಾಲಿಲ್ವಾ, ಏನಂತೀಯ? ಇದೆ ಇದೆ ಎಲ್ಲ ಇಷ್ಟಿಷ್ಟಿದೆ. ಹುಡುಗಿನ ಹುಡ್ಕೊಂಡು ಆಮೇಲೆ ಲವ್ ಮಾಡ್ಬೇಕು. ಲವ್ ಅಂದ್ರೆ ಏನು ಅಂತನಾರು ಗೊತ್ತೇನೆ ನಿನಗೆ? ನನ್ಗ ಚಿಕ್ಕ ಹುಡ್ಗ, ನಿನಗೇನು ಗೊತ್ತು? ನಾನು ಕಣ್ಣಿ ಕಂಡ ಎಲ್ಲಾ ಹುಡುಗಿಯರನ್ನು ಲವ್ ಮಾಡಿದೆ, ಆದ್ರೆ ನನ್ನ ಒಂದ್ ಹುಡುಗಿನು ಲವ್ ಮಾಡ್ಲೇ ಇಲ್ಲ. ಹೆಂಗ್ ಮಾಡ್ತಾರೆ? ನೀನೇನು ಮನುಷ್ಯನ? ಒಂದು ಮನುಷ್ಯರ ಗುಂಪನೇನು ನೋಡು, ಇನ್ಮೇಲೆ ಇದೆಲ್ಲ ನಿನ್ ಕೈಲಿ ಆಗಲ್ಲ. ನಾನು ಲವ್ ಮಾಡ್ತೀನಿ, ನಾನ್ ಮದುವೆ ಮಾಡ್ಕೋತೀನಿ. ಸಣ್ಣ ನಾನೇ ಅಣ್ಣ, ಎಲ್ಲಿ ಹೂ ಬೇಡ. ನೀನ್ ಹೂವಿನ ಕಥೆನೂ ಬೇಡ, ಆ ಹುಡುಗಿ ಕೈ ಮುರಿಯೋ ಕಥೆನೂ ಬೇಡ. ರಾಜ ಯಾರಿಗೆ? ರಾಜ ರಾಜ ನನಗೆ, ರಾಣಿಯೂ ನನಗೆ. ಇಲ್ಲ ಹೇಳ, ರಾಜ ಯಾರಿಗೆ? ರಾಜ ರಾಣಿ. ಅಲ್ಲಿದ್ಯಾ ನೀನು? ನಮ್ ಮಾತೆಲ್ಲ ಕೇಳಿಸ್ಕೊಂಬಿಟ್ಯಾ? ನಾನೇನು ಕೇಳಿಸ್ಕೊಂಡಿಲ್ಲ ಬಿಡು. ಓ, ನನ್ ರೂಪಾಯಿ ನಿನ್ನ ಹತ್ರ ಇದ್ಯಾ? ಮೊದ್ಲು ನಿಮ್ ಗೋಳಿ ಏನಂತ ಹೇಳ್ರಿ. ನಮ್ಗೊಂದು ಸಿಕ್ಕಿದೆ, ನಮ್ಮಲ್ಲಿ ಯಾರು ತಗೊಳ್ಳೋದು ಅಂತ. ಇದ್ರಲ್ಲಿ ಅರ್ಧರ್ಧ ಮಾಡ್ಕೊಳ್ಳಿ. ಏ, ಹಂಗೆಲ್ಲ ಅರ್ಧರ್ಧ ತಗೊಳಕ್ ಆಗಲ್ಲ ಕಡೆಯ, ಯಾರಾದ್ರೂ ಒಬ್ರು ಪೂರ್ತಿ ತಗೋಬೇಕು. ಹಂಗ ಸರಿ, ನಿಮ್ಮಲ್ಲಿ ರಾಜ ಯಾರು? ನಾನೇ ರಾಜ. ಲಸಣ್ಣ ನೀನ್ ಬಿಟ್ಬಿಡ, ಅಣ್ಣನ್ ಕೊಟ್ಬಿಡು. ಮತ್ತೆ ರೂಪಾಯಿ? ಆ ರೂಪಾಯಿ ನಮಗ್ ಬೇಡ ಬಾ. ಲೋ ಸಣ್ಣ ಇದನ್ನ ಇಟ್ಕೋ, ನೀ ಅಲ್ಲಿ ಹೋಗಿ ಅವಳು ಕಣ್ಣುಡಿ, ಅವಳು ಲಕ್ರೆ ನನ್ ಕರಿ. ನಾನ್ ಕರಿಯೋದಿಲ್ಲ. ಏಯ್, ನೀ ಸೈಡ್ ಇಲ್ಲು, ನಾನ್ ಮೇನ್ ಪಿಚ್ಚರು. ನೀನ್ ಲವ್ ಮಾಡು, ನಾನ್ ಮದುವೆ ಮಾಡ್ಕೋತೀನಿ. ನೀ ಮದುವೆ ಮಾಡ್ಕೋ, ಬಾಕಿ ನಾನ್ ನೋಡ್ಕೋತೀನಿ. ನಿನ್ ಹೆಸರೇನು? ರಾಕಮ್ಮ. ತಾಳಿ ಸಣ್ಣ, ನಾನ್ ಇಲ್ಲೇ ಇದ್ದೀನಿ. ನೀನ್ ಯಾವಾಗ ತಾಳಿ ಕಟ್ಟಿದ್ದು? ನಾನ್ ಕಟ್ಟಿಲ್ಲ. ಮತ್ ಯಾರ್ ತಾಳಿ ಕಟ್ಟಿದ್ದು ಹೇಳ್ತೀನಿ. ನೀನು ಬಂದೇ ಬರ್ತೀಯ ಅಂತ ನನಗ್ ಗೊತ್ತು, ಆದ್ರೆ ಈ ಸಲ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ. ನನ್ ಮದುವೆ ನಡೆಯೋದು ಮನುಷ್ಯನ ಜೊತೆ, ನಿನ್ನಂತ ಮೃಗದ ಜೊತೆಲಲ್ಲ. ನನ್ನ ಮೃಗ ಮಾಡಿ ನಿನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬರೋ ಹಾಗೆ ಮಾಡಿದ್ದು ನೀನು. ಅದಕ್ಕೆ ನಿನ್ನೆ ನಾನು ಮದುವೆ ಆಗ್ತೀನಿ. ನನ್ ಜೀವ ಇರೋವರೆಗೂ ನನ್ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಕ್ಕಾಗಲ್ಲ. ಜಡೆ ಕಟ್ಟು ನಿನ್ಗೆ ಇಷ್ಟ ಪೊಗರಿದ್ರೆ, ತೊಡೆ ತಟ್ಟು ಗಂಡು ನನ್ಗೆಷ್ಟಿರ್ಬೇಕು? ಆ ಜಡೆ ಕಟ್ಟೆಗೋಸ್ಕರನೇ ಮಹಾಭಾರತ ನಡೆದಿದ್ದು ಗೊತ್ತಾ? ನಿಲ್ಲು. ಬಿಚ್ಚಿದ್ದ ಮುಡಿನ ಕಟ್ಸಿದ್ದು ಮಹಾಭಾರತ, ಕಟ್ಟಿದ್ದ ಜಡೆಯನ್ನ ಬಿಚ್ಚೋದೆ ಇಂದಿನ ಭಾರತ. ಪೂಜ್ಯಂತೆ
ರಮಂತೆ ತತ್ರ ದೇವತಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಕ್ರಿಯಾ ಸರ್ವಸ್ತತ್ರ ಮುಖ ಒರ್ಸ್ಕೊಳಕ್ಕೆ ಇಷ್ಟೊಂದ್ ದೊಡ್ಡ ಖರ್ಚಪ್ಪ. ಇನ್ನು ನಿಂಗ್ ಚಡ್ಡಿ ಹೊಲ್ಸ್ಬೇಕು ಅಂತಂದ್ರೆ ಮಿಲ್ಲಲ್ಲಿರೋ ಬಟ್ಟೆ ಎಲ್ಲ ಬೇಕು. ಅದ್ ಬಿಡು, ಮೊದ್ಲು ಅಲ್ಲೇ ಬೇಕು. ನಂಗ್ ದುಡ್ಡು ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಮೊದ್ಲು ಬ್ಯಾಂಕ್ ಬೀಗ ತೆಗಿಬೇಕು ಅಂದ್ರೆ ಕೀ ಬೇಕು. ಕೀ ಎಲ್ಲಿರುತ್ತೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರುತ್ತೆ. ಮ್ಯಾನೇಜರ್ ಎಲ್ಲಿರ್ತಾರೆ? ಮ್ಯಾನೇಜರು ನನಗ್ ಚೆನ್ನಾಗ್ ಗೊತ್ತು, ಅವ್ರು ನನ್ನ ಫ್ರೆಂಡು. ಹೌದಾ? ನೀವ್ ಬೇಡ, ನಾನೇ ಹೋಗಿ 15 ನಿಮಿಷದಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ಇಷ್ಟು ಬೇಗ ಇಸ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲಿರೋ ಪೊಲೀಸ್ನವ್ರು ಕರ್ಕೊಂಡ್ ಬರೋದ್ ಎಷ್ಟಾಯ್ತಾ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತಿದಿರಲ್ಲ, ನಿಮ್ಮನ್ನ ಇಟ್ಕೊಡಕ್ಕೆ. ಬೇಡ ಬೇಡ, ತಗೋ ತಗೋ, ಎಲ್ಲ ತಗೋ, ಎಲ್ಲ ನೀನೇ ಇಟ್ಕೋ. ಆದ್ರೆ ದಯವಿಟ್ಟು ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ. ಇನ್ಮೇಲೆ ಬ್ಯಾಂಕ್ ದರೋಡೆ ಮಾಡಲ್ಲ ಅಂತೇಳಿ ಮುರುಡೇಶ್ವರ ಮೇಲೆ ಆಣೆ ಮಾಡ್ರಿ. ಅಲ್ಲಿ ದೇವ್ರು ಇನ್ಮೇಲೆ ನಾವು ಯಾವ ಬ್ಯಾಂಕ್ ದರೋಡೆನು ಮಾಡಲ್ಲ. ಇನ್ನೂ ಒಂದು ಬೇಡ ಬೇಡ, ಇದು ಕೊಸರು ಫ್ರೀ. ಇನ್ನು ಮೇಲಿಂದ ನೀವಲ್ಲ ಬೇರೆ ಯಾರೇ ಬ್ಯಾಂಕ್ ದೊರಡೆ ಮಾಡಿದ್ರು ಕೂಡ ನಿಮ್ಮನ್ನೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ. ಸಂಪಾದನೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಂಗ ಪ್ರದಕ್ಷಿಣೆ ಮಾಡಿ ಉಂಡಿಗೆ ಹಾಕ್ಬಿಟ್ ಬಾ. ಹೋಗು. ಏ ಗೊತ್ಬಿಡೆ, ಯಾಕೆ ಗಡ್ತ್ಯ? ಅಯ್ಯಯ್ಯ, ಹಲೋ ಮುರುಳೇಶ್ವರ, ಅವತ್ತೆ ಹೇಳಿದ್ನಲ್ಲ ಇದು ಅದೇ ತರನೇ. ಕ್ರಾಕ್ಗೆ ಮಲ್ಗೆ ಹೊತ್ತೊಂಡೋಗ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ಮ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡೋಕ್ಕಲ್ಲ, ಮತ್ತೆ ನಿಮ್ಮ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೇ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ನ ಮಗಳ ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರ ಅವಳು ಬಟ್ಟೆ ತುಂಬ ಗೊಂಬೆ ನೋಡಿದ್ರ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನು ಅವಳು ಮದುವೆ ನೋಡೋ ಅದೃಷ್ಟ ನಂಗೆಲ್ಲಿದೆ ಅಂದ್ರೆ ಪ್ರೀತಿಸ್ದೊಂದ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ. ಏನಂದ್ರಿ? ನಿಮ್ ಮಗಳ ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದ್ದಾಳೆ. ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಂದಿದ್ದಾನೆ ನನ್ನ ಮಗನ್ನ. ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸ್ತಿದ್ದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾಳ ಅಂತ ತಿಳ್ಕೊಳಕ್ಕೆ ತನ್ನನ್ನು ತಾನೇ ದೂರ ಮಾಡ್ಕೊಂಡ. ನಿಜ ಹೇಳಬೇಕು ಅಂದ್ರೆ ನನ್ನ ಮಗ ನಿಮ್ಮ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ಮ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ ಯಾಕೆ ಮದುವೆ ಮಾಡಬಾರ್ದು? ಅಮ್ಮ ಏನಮ್ಮ ಕಲ್ಯಾಣಿ ಬಾಯಿಲಿ. ಅಯ್ಯೋ ನಾಚಿಕೆ, ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವನೇ ನನ್ನ ಮಗ. ಅದಕ್ಕೇನ, ಯಾವ ಸಂಬಂಧ ಬಂದ್ರೂ ಒಪ್ಕೊತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಸರಿ. ಇಬ್ರ ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ ಧನಿಷ್ಠ ನಕ್ಷತ್ರ ಕನ್ಯಾ ಲಗ್ನ ರಾತ್ರಿ 7:10 ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು ಕಲ್ಯಾಣಿ ಮನೆಗೊಂದು ಕಳ್ಸ್ಕೊಡ್ತೀನಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ. ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ. ಹೌದು ಅಪ್ಪಾಜಿ, ಒಂದು ಸಲ ತಾರಾಬಲ. ತಾರಾಬಲನ? ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು, ಅದರ ಗುಣ ಏನು ಹೇಳು. ಸಂಪತ್ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ,
ಪರಮೈತ್ರ ತಾರಾ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡಬೇಕು. ಮಗು, ಚಂದ್ರಬಲ ಹ್ಯಾಗ್ ನೋಡೋದು ಗೊತ್ತಾ? ಗೊತ್ತಾ ಅಪ್ಪಾಜಿ, ಜನ್ಮ ರಾಶಿ 1359. ತಪ್ಪು ತಪ್ಪು, ಬಾ ಮಗು ಬಾ. ಕೂತ್ಕೋ. 1, 3, 6, 7, 10, 11 ರಾಶಿಗಳು ಎರಡು ಪಕ್ಷಗಳಿಂದ, ಶುಕ್ಲ ಪಕ್ಷದಿಂದ 2, 5, 9, ಕೃಷ್ಣ ಪಕ್ಷದಿಂದ 4, 8, 12 ಚಂದ್ರ ಚಂದ್ರಬಲಕ್ಕೆ ಒಳ್ಳೇದು. ನೀಲಕಂಠ, ನೀನು ಇನ್ನೂ ತಿಳ್ಕೋಬೇಕಾಗಿರೋದು ಬಹಳ ಇದೆ. ಕ್ಷಮಿಸಿ ಅಪ್ಪಾಜಿ. ಕ್ಷಮಿಸೋದೇನಿದೆ? ಗೊತ್ತಿಲ್ಲದ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು. ತುಂಬಾ ಸಂತೋಷ. ಹೆಣ್ಣ್ಯಾರು? ಕಲ್ಯಾಣಿ. ಈ ಕ್ಷೇತ್ರದ ಮಹಿಮೆಯಿಂದ ನನ್ನ ಮಗನ ಮದುವೆ ನಿಶ್ಚಯ ಆಯಿತು. ನೀನು ನಾದಸ್ವರ ನುಡಿಸಿದ್ರೆ ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಾರೆ. ದಯವಿಟ್ಟು ನನ್ನ ಮಗನ ಮದುವೆಗೆ ನೀನೇ ನಾದಸ್ವರ ನುಡಿಸ್ಬೇಕು. ಹಣ ಎಷ್ಟು ಬೇಕಾದ್ರೂ ಕೊಡ್ತೇನೆ. ನಾವು ಕೇಳೋರಲ್ಲ, ಕೊಟ್ಟಷ್ಟು ತಗೊಳ್ತೀವಿ. ಹೌದು, ಮದುವೆಯಲ್ಲಿ ಬರೋ ಶುಕ್ರವಾರ ದೇವಸ್ಥಾನದಲ್ಲಿರೋ ಕಲ್ಯಾಣ ಮಂಟಪದಲ್ಲಿ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್. ಪರ್ಷಲ್, ನನ್ನ ಸ್ವಂತ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದ್ದೀನಿ. ಡೋಲಪ್ಪ, ಡೋಲಪ್ಪ. ನನ್ನ ಹೆಸರು ಡೋಲಪ್ಪ ಅಲ್ಲ. ಅಲ್ಲಪ್ಪ, ನನ್ನ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದ್ದೀನಿ. ಅರ್ಧ ಬೆಲೆ ತಗೊಂಡು ನನಗೆ ಬಾರ್ಸಕ್ ಬರ್ಬೇಕಲ್ಲಪ್ಪ. ಇನ್ನೇನ್ ಬರ್ತೀಯ? ಅವಾಗಯ್ಯೋ, ಯಾವಾಗಲ್ಲ ಅಯ್ಯ. ನೀನ್ ನಾಳೆ ಡೋಲಪ್ಪ ಡೋಲು ಅರ್ಧ ಬೆಲೆಗೆ ಇದನ್ನ ನಾನು ಎಲ್ಲೂ ಕದ್ಕೊಂಬಂದಿದ್ದಲ್ಲ. ಎಷ್ಟನೇ ವ್ಯಾಪಾರ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನೀವು ಯಾರು ಬಾರ್ಸೋದ್ ಕಲಿಬೇಕಾಗಿಲ್ಲ. ನಾನು ಇದಕ್ಕೆ ಬಾರಿಸಿ ಬಾರಿಸಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀನಿ. ಇದನ್ನ ತಗೊಂಡಾದ್ರೆ ಸಾಕು, ಇದೇ ನಿಮ್ಮನ್ನ ಬಾರಿಸ್ಬಿಡುತ್ತೆ. ನಿಂತ್ಕೊಳ್ಳಯ್ಯ, ನಮಗೆ ಅನ್ನ ಕೊಟ್ಟು ದೇವ್ರ ಕಡೆಯ ಇದು. ಇದನ್ನ ಯಾಕೆ ಮಾಡ್ತಾ ಇದೀಯಾ? ಗೌರಿ ಮದ್ವೆ ಆಗಿ ದೊಡ್ಡ ಮನೆ ಸೇರ್ಕೊಂಡು ಇನ್ನವಳು ನಾದಸ್ವರ ಬರ್ಸೋದಿಕ್ ಬರೋದಿಲ್ಲ, ನಾನು ಡೋಲ್ ಬರ್ಸಂಗಿಲ್ಲ. ಇದನ್ನ ನೋಡ್ದಾಗ್ಲೆಲ್ಲ ಅವಳು ನೆನಪಾಗುತ್ತೆ. ಅದಕ್ಕೆ ಅವಳನ್ನ ನೆನೆಸ್ಕೊಂಡು ಕೊರಗೋದಿಕ್ಕಿಂತ ಇದನ್ನ ಮಾರೋದೇ ಒಳ್ಳೇದು ಅನ್ನಿಸ್ತು. ಗೌರಿ ಜ್ಞಾಪಕ ನನಗ್ ಬರಕಿಲ್ವಾ? ಅದಕ್ಕೇನ್ ಮಾಡಕ್ಕಾಯ್ತದೆ? ಒಂದಂತೂ ಸತ್ಯ, ಶುಭ ಕಾರ್ಯಕ್ಕೆ ಶಿವಪೂಜೆಗೆ ನಮ್ ಗೌರಿ ಯಾವತ್ತೂ ನುಡ್ಸೋದನ್ನ ಬಿಡಕ್ಕಿಲ್ಲ. ಬಿಟ್ರೆ ಬಿಡಕ್ಕಿಲ್ಲ ಕಣಯ್ಯ, ಬಿಡಕ್ಕಿಲ್ಲ. ಅಳ್ಬೇಡ, ಬಿಡಕ್ಕಿಲ್ಲ. ನಾನು ಸಮೀಕ್ ಸರಿಯಾಗಿ ಬರದೆ ಇದ್ರೆ ಎಂಥ ಅನಾಹುತ ಆಗ್ತಿತ್ತು. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಬೇಡಮ್ಮ. ಇಷ್ಟಕ್ಕೂ ನಿನ್ನ ಸತಿ ಏನು ಸಾಧಿಸ್ಬೇಕಾಗಿತ್ತು? ನಾನು ಬದುಕಿದ್ದು ಈ ಜನರ ಮಧ್ಯೆ ಹೇಗಮ್ಮ ತಿರುಗಾಡೋದು? ಅಷ್ಟೇ ತಾನೆ, ಈ ಊರಿಂದ ದೂರ ಹೊರಟೋಗೋಣಮ್ಮ. ಈ ಮನುಷ್ಯರಿಂದ ನಾವು ದೂರ ಆಗಬಹುದಮ್ಮ, ಆದರೆ
ನನ್ನ ಮನಸ್ಸಿನಿಂದ ನಾನ್ ದೂರ ಆಗೋಕೆ ಆಗುತ್ತೆ. ನಮ್ಮ ನಾನ್ ಸಾಯ್ಬೇಕಮ್ಮ, ನಾನ್ ಸಾಯ್ಬೇಕು. ಅಮ್ಮ ಕಲ್ಯಾಣಿ ಬನ್ನಿಪ್ಪ ಬನ್ನಿ, ಕಟ್ಕೊಂಡ್ ಗಂಡನ ಜೊತೆಲಿ ಏಳು ಹೆಜ್ಜೆ ಇಡ್ಬೇಕ ಅದನ್ ಮಗಳ ಆರಡಿ ಹಳದಲ್ಲಿ ಹೂತಕ ಬಂದ್ರ. ನಿಮ್ಮ ಕೋಪಕ ಕಾರಣ ಎಷ್ಟಿದೆಯೋ ನನ್ನ ಮಗ ಮಾಡಿದ ಕೆಲಸಕ್ಕೆ ಅದಕ್ಕಿಂತಲೂ ದೊಡ್ಡ ಕಾರಣ ಇದೆ ತಾಯಿ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ರಿ ಕೇಳೋದು? ಬಹಳ ವರ್ಷಗಳ ಹಿಂದೆ ನಡೆದು ಹೋದ ಘಟನೆ. ನಮ್ಮದು ಜಮೀನ್ದಾರರ ವಂಶ. ನಮ್ಮ ಪೂರ್ವಿಕರು ವಿಜಯ ಚಾಮುಂಡೇಶ್ವರಿನವರು ಅಂತ. ಅವರ ಕಾಲದಲ್ಲಿ ಒಂದಿನ ರಾತ್ರಿ ಏನಮ್ಮ ಆಗ್ಲಮ್ಮ ಪಡಬೇಕಾದ ಸಮಯದಲ್ಲಿ ಸಂಕಟ ಪಡುತ್ತಿರುವೆಯಲ್ಲ ಸುಂದರಿ. ನಾನಲ್ಲ. ನಮ್ಮ ವಿಳಾಸಕ್ಕೆ ಭಂಗಪಡಿಸುತ್ತಿರುವ ಆ ತೊತ್ತಿನ ಮಕ್ಕಳಾರು? ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಅಂಡಾಲ ಅಂಡಾಲ, ನಿನ್ನ ಅಹಂಕಾರದ ಮತದಿಂದ ಪ್ರಸವ ವೇದನೆಯ ಕಾರಣದಿಂದ ನಿನ್ನಲ್ಲಿ ಸಹಾಯವನ್ನು ಯಾಚಿಸಲು ಬಂದಿದ್ದ ಈ ಚೊಚ್ಚಲು ಗರ್ಭಿಣಿ, ನನ್ನ ಒಬ್ಬಳೇ ಒಬ್ಬ ಮಗಳ ಸಾವಿಗೆ ಕಾರಣನಾದ ನಿನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ಒಬ್ಬ ನಿಷ್ಠಾವಂತ ಬ್ರಾಹ್ಮಣನ ವಂಶದಲ್ಲಿ ಜನಿಸಿದ ನನ್ನ ಒಬ್ಬಳೇ ಒಬ್ಬ ಮಗಳ ದುರ್ಮರಣಕ್ಕೆ ಕಾರಣನಾದ ನಿನ್ನ ವಂಶದಲ್ಲಿ ಇನ್ನು ಮುಂದೆ ಹೆಣ್ಣು ಮಕ್ಕಳು ತಮ್ಮ ಚೊಚ್ಚಲ ಹೆರಿಗೆಯಲ್ಲಿಯೇ ಇಂತಹ ದುರ್ಮರಣವನ್ನು ಹೊಂದಲಿ. ಅದರಿಂದ ನಿನ್ನ ವಂಶಕ್ಕೆ ವಂಶವೇ ನರಕ ಯಾತನೆ ಅನುಭವಿಸಲಿ. ಇದೇ ನನ್ನ ಶಾಪ. ಆ ಸದ್ಬ್ರಾಹ್ಮಣ ಕೊಟ್ಟ ಶಾಪದಿಂದ ಆ ನೋವನ್ನ ಈಗಲೂ ಅನುಭವಿಸ್ತಾ ಇದ್ದೀವಿ. ನನಗೆ ಗೊತ್ತಿದ್ದ ಹಾಗೆ ನಮ್ಮ ತಾತನಿಗೆ ನಮ್ಮ ತಂದೆಯವರೊಬ್ಬರೇ ಮಗ.
ನಮ್ಮ ತಂದೆಯವರಿಗೆ ನಾನು ಹಾಗೇನೆ ನನಗೂ ಒಬ್ಬನೇ ಮಗ. ತಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗಲಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ ಹೇಳ್ದ. ಅವಳೇ ನಿನ್ನ ಹೆಂಡತಿಯಾಗಿ ಬಂದರೆ ಅವಳು ಸತ್ತೋಗ್ತಾಳೆ ಅಂತ ನಾನು ನಿಮಗೆ ಹೇಳಿದಾಗೆ ಅವನಿಗೂ ಹೇಳಿದೆ. ಅದಕ್ಕೆ ಅವನು ಅವಳು ನನ್ನ ಹೆಂಡತಿ ಆಗಿದ್ರು ಚಿಂತೆ ಇಲ್ಲ, ಅವಳು ಸಾಯಬಾರ್ದು ಅಂತ ಹೇಳಿ ಅವತ್ತಿಂದ ಅವಳಿಂದ ದೂರ ಇದ್ದ. ನನ್ನ ಮಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನಿಮ್ಮ ಮಗಳ ಕಲ್ಯಾಣಿ ನೋಡ್ದ, ಅವಳಿಗೆ ಮದುವೆ ಆಗಿಲ್ಲ ಅಂದ್ಕೊಂಡು ಪಶ್ಚಾತ್ತಾಪ ಪಟ್ಟ. ಪ್ರಾಯಶ್ಚಿತ್ತಕ್ಕೋಸ್ಕರ ಉಪಾಯ ಮಾಡಿ ಹಿಂದೂ ಮುಂದೆ ಇಲ್ದಿರೋ ಗೌರಿ ಅನ್ನೋ ಬಡ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡ್ದ. ಆಕೆ ಒಪ್ಪದೇ ಇದ್ದಾಗ ನಿಮ್ಮ ಮಗಳನ್ನ ಹಸೆ ಮನೆಯವರೆಗೂ ಕರೆಸಿ ಗೌರಿ ಕುತ್ತಿಗೆಗೆ ತಾಳಿ ಕಟ್ಟದ. ನಮ್ಮ ವಂಶದ ಶಾಪದ ಪ್ರಕಾರ ಮೊದಲೇ ಹೆರಿಗೆ ಆದಮೇಲೆ ಗೌರಿ ಸತ್ತೋಗ್ತಾಳೆ, ಆಮೇಲೆ ನಿಮ್ಮ ಮಗಳು ಮದುವೆ ಆಗ್ತಾನೆ. ನಿಮ್ಮ ಮಗಳು ನಮ್ಮ ಮನೆಗೆ ಎರಡನೇ ಸೊಸೆಯಾಗಿ ಬಂದ ಮೇಲೆ ಹೆರಿಗೆ ಆದರೆ ಅದು ಎರಡನೇ ಹೆರಿಗೆ ಆದ ಹಾಗೆ ಆಗ ನಿಮ್ಮ ಮಗಳಿಗೆ ಶಾಪ ತಟ್ಟೋಲ್ಲ. ಈ ಆಲೋಚನೆ ನಮಗೆ ಹೊಳದೇ ಇರಲಿಲ್ಲ, ಯಾಕೆಂದರೆ ನಾವ್ಯಾರನ್ನೂ ಪ್ರೀತಿಸೇ ಇರಲಿಲ್ಲ. ಪ್ರೀತಿಸಿದ ಹುಡುಗಿನ ಮದುವೆ ಆಗೋದಕ್ಕೆ ಈಗಿನ ಕಾಲದ ಹುಡುಗರು ಎಂಥೆಂಥ ಕೆಲಸಗಳು ಮಾಡ್ತಾರೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ, ಪ್ರತಿನಿತ್ಯ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಆದರೆ ನನ್ನ ಮಗ ಮಾತ್ರ ಅಂಥ ಯಾವ ದೊಡ್ಡ ತಪ್ಪನ್ನೂ ಮಾಡಿಲ್ಲ. ಇಲ್ಲ ಅನ್ಕೊಳ್ಳಿ, ಆದರೆ ಈಗಿನ ಕಾಲದಲ್ಲೂ ಶಾಪ ಇದೆ ಅನ್ನೋದನ್ನು ನಂಬಂತೀರಾ? ನಂಬಬೇಕಮ್ಮ, ಅದಕ್ಕೆ ಉದಾಹರಣೆ ನಮ್ಮ ಮೈಸೂರು ಮಹಾರಾಜರ ವಂಶ. ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಆ ಹೊತ್ತು ಆ ಮಹಾಸಾಧ್ವಿ ಅಲಮೇಲಮ್ಮ ಶಾಪ ಕೊಟ್ಟರು. ಶಾಪ ಆ ಕಾಲದ್ದೇ ಆದರೂ ಅವತ್ತಿನಿಂದ ಇವತ್ತಿನವರೆಗೂ ಆ ನೋವನ್ನು ಅನುಭವಿಸ್ತಾ ಇಲ್ಲೇ. ನಾನು ನಮ್ಮ ತಂದೆ ಚಿತಾಭಸ್ಮನ್ ತಗೊಂಡು ಕಾಶಿಯಾತ್ರೆಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ಎಷ್ಟು ದಿವಸ ಆಗುತ್ತೋ ಏನೋ, ಆದರೆ ನೀವು ಮಾತ್ರ ಗೌರಿ ಹೆರಿಗೆ ಆಗೋವರೆಗೂ ಕಾಯ್ತೀರಿ. ಆಗ ನಿಮಗೇ ಗೊತ್ತಾಗುತ್ತೆ ನಾನು ಹೇಳಿದ್ದೆಲ್ಲ ನಿಜಾನೇ ಅಂತ. ಅಲ್ಲಿವರೆಗೂ ಯಾಕೆ ಕಾಯ್ಬೇಕು? ನಾನು ಈಗಲೇ ನಂಬಿದ್ದೀನಿ ಅಮ್ಮ ಕಲ್ಯಾಣಿ, ವಿನೋದ್ಗೆ ನಿನ್ನ ಮೇಲಿರೋ ಆಸೆ ಪ್ರೀತಿನೇ ಹೀಗೆಲ್ಲ ಮಾಡಿರೋದು. ನೀನು ಯಾವ ಅನಾಹುತನೂ ಮಾಡ್ಕೋಬೇಡಮ್ಮ, ಒಂದು ವರ್ಷ ಚಿಟಕಿ ಹೊಡೆದ ಹೊರಟೋಗುತ್ತೆ. ಏನಂತೀಯ? ಸದ್ಯ ನನ್ನ ಮಗಳು ಒಪ್ಕೊಂಬಿಟ್ಲು, ಇನ್ಮೇಲೆ ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ಅಂದಹಾಗೆ ವಿನೋದ್ ಎಲ್ಲಿ? ಮದುವೆ ಶಾಖನಿಂದ ನಿಮ್ಮ ಮಗಳು ಚೇತರಿಸ್ಕೋಬೇಕು. ನಾನು ಹೇಳಿದ ವಿಷಯ ನೀವು ನಂಬಬೇಕು, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿರೋದ್ರಿಂದ ಡ್ಯೂಟಿಗೆ ಲಾಂಗ್ ಲೀವ್ ಹಾಕಿಸಿ ನಾನೇ ಅವನನ್ನು ಹನಿಮೂನಿಗೆ ಕಳಿಸಿದ್ದೀನಿ. ಮನೆಯಾರತಿ ಸಂಸಾರದ ಸಾರಥಿ ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ ಮನೆಯ ಆರತಿ ಸಂಸಾರದ ಸಾರಥಿ ಮಡದಿಯ ಕಿರುನಗೆ ಮನಸ್ಸಿನ ದೀವಿಗೆ ಮಡದಿಯ ಸಂಭ್ರಮ ಬಾಳಿನ ಸರಿಗಮ ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ ಮನೆಯಾರತಿ ಸಂಸಾರದ ಸಾರಥಿ ಉಯ್ಯಾಲೆಯ ಬಾಳಲ್ಲಿ ಸುವಾಲೆಯ ಹಾಡು ಕಂದಾಡು ತಂಪಿನ ಮಡದಿ ಮನೆಗೆ ದೀಪ ಲಕ್ಷ್ಮೀ ರೂಪ ಮುಂಬಾಳಿನ ಮಳೆಬಿಲ್ಲು ತೊಂಬಾಳೆಯ ಹೆಣ್ಣು ನೂರಾರು ರಂಗುಗಳಿಂದ ತೊಳೆವ ಕಣ್ಣು ಫಲಿಸೋ ಹಣ್ಣು ಸಂಸಾರ ಸ್ವರ ಸಂಚಾರ ಈ ಮಡದಿ ಒಲಿದಿರಲು ಸಂಸಾರ ಬರಿ ಬಂಗಾರ ಈ ಮಡದಿ ನಲಿದಿರಲು ಮಡದಿ ತಾನೇ ಮನೆಯ ಸಿಂಗಾರ ಮುತ್ತಿನಂಥ
ಹೆಂಡತಿ ಎಂದು ಮನೆಯಾರತಿ ಮನೆಯಾರತಿ ಸಂಸಾರದ ಸಾರತಿ ಮಡದಿಯ ಕಿರುನಗೆ ಮನಸ್ಸಿನ ದೇವಿಗೆ ಮಡದಿಯ ಸಂಭ್ರಮ ಬಾಳಿನ ಸರಿಗಮ ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ ಮನೆಯಾರದಿ ಸಂಸಾರದ ಸಾರಥಿ ಕರ್ಷ್ಟಲ್ಲಿ ನಿನ್ ಮದ್ವೆ ಆಗಿರೋದ್ರಿಂದ ಇನ್ಮೇಲೆ ನೀನೇ ನನ್ ದೊಡ್ಡ ಮಗಳು. ಅಮ್ಮ, ನಿನ್ನಂತ ಪುಣ್ಯವಂತೆಯಿಂದ ಅಮ್ಮ ಅನಿಸ್ಕೊಳ್ಳೋದು ನನ್ನ ಪುಣ್ಯ. ಅಮ್ಮ ಅಮ್ಮ, ನನ್ನ ಹೆತ್ತ ತಾಯಿನ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ನನ್ನಮ್ಮ ನನ್ನಮ್ಮ, ಇದಕ್ಕಿಂತ ನಂಗೆ ಇನ್ನೇನ್ ಬೇಕು? ಬಾ ರೀ, ಮನೆ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ ಕಲ್ಯಾಣಿ. ಇದರಲ್ಲಿ ಸಾರಿ ಅನ್ನೋದಕ್ಕೆ ಏನಿದೆ? ಇಷ್ಟು ದಿವಸ ರಾತ್ರಿ ಹೊತ್ತು ಕನಸು ಕಂಡೆ, ಮದ್ವೆ ವಿಷಯದಲ್ಲಿ ಮಾತ್ರ ಹಗಲು ಕನಸು ಕಂಡೆ. ಸೊ ಡ್ರೀಮ್ ನೆವರ್ ಕಮ್ಸ್ ಟ್ರೂ, ಫಾರ್ಗೆಟ್ ಇಟ್. ಹಾ, ಇನ್ಮೇಲ್ ನನ್ನ ಗುರಿ ಹಗಲು ರಾತ್ರಿ ನಾಟಿ ಅಭ್ಯಾಸ ಮಾಡಿ ನಿನ್ನ ಮೇಲೆ ಪೈಪೋಟಿ ಮಾಡೋದು. ಅಕ್ಕ, ನಮ್ಮಿಬ್ಬರ ಮಧ್ಯದಲ್ಲಿ ಎಂಥ ಪೋಟಿ ನಮ್ಮ? ಪೈಪೋಟಿ ಇದ್ರೇನೆ ಅಕ್ಕ ಕಲೆ ಬೆಳೆಯೋದು. ಬಾಯ್ ಬಾಯ್. ನಿಲ್ಲು ಗೌರಿ, ಇನ್ಮೇಲಿಂದ ನೀನು ನಾದಸ್ವರ ನುಡಿಸಬಾರ್ದು. ಏನಂದ್ರೆ ಆ ನಾದಸ್ವರ ನನ್ನ ಉಸಿರು ರೀ. ಗೌರಿ, ನಿನ್ನ ಉಸಿರಿಂದ ನಾದಸ್ವರ ಸಪ್ತಸ್ವರ ನುಡಿತಿತ್ತೆ ಹೊರತು ನಾದಸ್ವರದಿಂದ ನೀನು ಉಸಿರಾಡ್ತಿರ್ಲಿಲ್ಲ ತಾನೆ? ಹಾಗಲ್ಲ ಅದು. ಏಯ್, ನನ್ನ ಹೆಂಡತಿ ಮುತ್ತಿನಂತ ಹೆಂಡತಿ, ದೇವಸ್ಥಾನದಲ್ಲಿ ಮದುವೆ ಮಂಡಪದಲ್ಲಿ ಕೂತ್ಕೊಂಡು ನೀನು ವಾಲಗ್ ಬಾರಿಸೋದು ನನ್ನ ಸ್ಟೇಟಸ್ಗೆ ಸರಿ ಹೋಗೋ ಕೆಲಸ ಅಲ್ಲ. ನೋಡಿ, ಸಂಗೀತ ಸಾಧನೆ ಅನ್ನೋದು ದೇವರ ಆರಾಧನೆ ಕಣ್ರಿ, ಅದು ನಿಮ್ ಗೌರವನ ಹೆಚ್ಚಿಸುತ್ತೆ. ಈಗ ಕಟ್ಕೊಂಡ ಹೆಂಡತಿಯಿಂದ ಬರೋ ಗೌರವಕ್ಕಿಂತ ತಲ ತಲಾಂತರದಿಂದ ಬಂದಿರೋ ನಮ್ ವಂಶದ ಗೌರವನೇ ನನಗೆ ಹೆಚ್ಚು. ಏನಂದ್ರೆ ಗೌರಿ, ನೀನ್ ಚಿಕ್ಕ ಹುಡುಗಿ ಆಗಿದ್ದಾಗ ಬಟ್ಟೆ ಇಲ್ಲದೆ ಓಡಾಡ್ತಿದ್ದೆ, ಹಾಗಂತ ಈಗ್ಲೂ ಆಗಿರೋಕಾಗುತ್ತಾ? ಎಲ್ಲ ಹಾಗೇನೆ, ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಪದ್ಧತಿನೂ ಬದಲಾಯಿಸ್ಕೋಬೇಕು. ಆ ಸರಿ, ನೀ ಊಟಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡು, ನಾ ಬ್ಯಾಂಕ್ ಹೋಗಿ ಜಾಯಿನಿಂಗ್ ರಿಪೋರ್ಟ್ ಕೊಟ್ಟು ಬರ್ತೀನಿ. ಗೌರಿ, ಏನಮ್ಮ ಗೌರಿ, ಏನಾದ್ರೂ ವಿಶೇಷ ಸುದ್ದಿ? ಅದು ಯಾಕೆ ನಚ್ಕೋತಿದೀಯಾ? ಡಾಕ್ಟ್ರೇ ಹೇಳ್ತಾರೆ. ಕಂಗ್ರಾಚುಲೇಷನ್ಸ್, ಇನ್ನು 6 ತಿಂಗಳಲ್ಲಿ ನಿಮ್ಮ ಕೈಗೊಂದು ಮಗು ಬರುತ್ತೆ. ಏನಮ್ಮ, ಆಗ್ಲೇ ಮಗು ಬಗ್ಗೆ ಯೋಚನೆನಾ? ನೋಡು, ನೀನು ನಿನ್ನ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ತುಂಬಾ ರೆಸ್ಟ್ ತಗೋಬೇಕು, ಹಣ್ಣು ಹಂಪಲು ಜಾಸ್ತಿ ತಿನ್ಬೇಕು,
ಮತ್ತು ನಾನು ಬರ್ಕೊಡೋ ಔಷಧಿ ರೆಗ್ಯುಲರ್ ಆಗಿ ತಗೋಬೇಕು. ಮಿಸ್ ವಿನೋದ್, ನಿಮ್ ಮಿಸ್ಸಸ್ ಅಲ್ಲಿ ಬ್ಲಡ್ ಕಡಿಮೆ ಇದೆ, ಹುಷಾರಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಚೆಕಪ್ ಅಮ್ಮ. ಥ್ಯಾಂಕ್ ಯು ಡಾಕ್ಟರ್. ಇನ್ಮೇಲೆ ನಿನಗೆ ಏನ್ ಕೆಲಸನೂ ಇಲ್ಲ, ತಿನ್ನೋದು ಮಲ್ಗೋದು. ಸುಮ್ಮನೆ ಇರಿ, ತಗೋಮ್ಮ. ಲೇ, ಈ ಬಿಸ್ಕೆಟ್ ಹೆಸರೇನ್ ಗೊತ್ತಾ? ಕ್ರ್ಯಾಕ್ ಜ್ಯಾಕ್. ಕ್ರ್ಯಾಕ್ ಜ್ಯಾಕ್. ಇದನ್ನ ನೀನೇ ತಿನ್ಬೇಕು, ತಿನ್ನ. ಹೋಗ್ಲೇ, ಈ ಬಿಸಿ ಬಿಸಿ ಕಾಫಿನಾದ್ರೂ ಕುಡಿಯೇ. ನಾನು ತಣ್ಣಗಾದ್ಮೇಲೆ ಕುಡಿತೀನಿ. ಲೇ, ಕಾಫಿ ಬಿಸಿಯಾಗಿದ್ದ ಕುಡಿದ್ರೆ ಕಣೆ ಬಹಳ ಚೆನ್ನ. ಬೇಡ. ಯಾಕೆ? ಅಯ್ಯೋ, ನೀನು ಯಾವಾಗ್ಲೂ ನನ್ನ ಎದೆ ಒಳಗೆ ಇರ್ತೀಯ ಅಲ್ವಾ? ಈ ಬಿಸಿ ಬಿಸಿ ಕಾಫಿ ಕುಡಿದ್ರೆ ನೀನ್ ಕರಗೋಗಿಲ್ವಾ? ಒಳಗಡೆ ಇದೀನ. ಮತ್ತೆ ಹೊರಗಡೆ ಕೆಲಸ ಯಾರು ಮಾಡ್ತಾ ಇದಾರೆ? ಅಕ್ಕ ಬರ್ತಾ ಇದ್ದಾಳೆ. ಯಾವಾಗ್ಲೂ ಹೀಗೆ ಇರ್ಬೇಕು, ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಆಮೇಲೆ ಗೌರಿ, ಈ ತಿಂಗಳು ಎಷ್ಟೊಂದು ಕಾರ್ಯಕ್ರಮ ಇದೆ ಗೊತ್ತಾ? 18ನೇ ತಾರೀಕು ರಾಮಯ್ಯನವ್ರ ಮಗನ ಮದುವೆ, 26ನೇ ತಾರೀಕು ಶ್ರೀಕಂಠಯ್ಯನವ್ರ ಮಗಳ ಮದುವೆ, ಆಮೇಲೆ ಸಾವಿತ್ರಿ ಕಾರ್ಯಕ್ರಮ. ಅದು ಎಲ್ಲಿ ಗೊತ್ತಾ? ನಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ. ಗೌರಮ್ಮ ನಿಂತ್ಕೊಳ್ಳಿ. ನಮ್ ಗೌರಿ ಮನಸ್ಸಿನಲ್ಲೇನೋ ತುಂಬಾ ಹಿಂಸೆ ಅನುಭವಿಸ್ತಾರ ಆಗಿದೆ. ಗೌರಿ, ಗೌರಿಗೆ ಎಷ್ಟೋ ಸಲ ಹೇಳ್ದೆ ನಾದಸ್ವರ ನಡೆಸೋದು ಬಿಡ್ಬೇಡ ಅಂತ. ಕೇಳ್ಬೇಕೆ? ನನ್ನ ಹೆಂಡತಿ ದುಃಖ ಪಡಬಾರದು ಅಂದ್ರೆ ನೀವಿಲ್ಲಿಗೆ ಬರಬಾರ್ದು. ಅದನ್ನ ತನ್ನ ಬಾಯಿಂದ ಹೇಳೋಕೆ ಇಷ್ಟ ಇಲ್ಲದೆ ಒಳಗೆ ಹೋದ್ಲು. ನೋಡಿ, ಈ ಪರಿಸ್ಥಿತಿ ಬರಬಾರದು ಅಂತಾನೆ ನಾನು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಬರಲ್ಲ, ಖಂಡಿತ ನಾವ್ ಈ ಕಡೆ ಬರೋದೇ ಇಲ್ಲ. ಅಮ್ಮ ಗೌರಿ, ನೀನು ಈ ದೊಡ್ಡ ಮನೆಗೆ ಬಂದ್ಮೇಲೆ ಹಳೆದನ್ನ ನಮ್ ಬಡತನ ಎಲ್ಲ ನೆನಪು ಮಾಡಿ ನಿನ್ ಮನ್ಸಿಗೆ ನೋವು ಕೊಡಕ್ ನಮ್ಗೆ ಇಷ್ಟ ಇಲ್ಲಮ್ಮ. ನೀನೇನು ನಮ್ ಒಡಹುಟ್ಟದವಳ ಇಲ್ಲ ದೂರದ ಸಂಬಂಧಿನ? ಇಲ್ವೆ, ಯಾವುದೋ ಇಲ್ವೆ. ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಏನೋ ನೀನು ನಾದಸ್ವರ ನುಡಿಸ್ತಾ ಇದ್ದೆ, ಜೀವನಕ್ಕೋಸ್ಕರ ನಾವು ನಿನ್ ಜೊತೆ ನುಡಿಸ್ತಾ ಇದ್ವಿ. ಆದ್ರೀಗ ನೀನೇ ನಾದಸ್ವರ ನುಡಿಸಲ್ಲ ಅಂದ್ಮೇಲೆ ನಮಗ್ ನಿನ್ನ ಹತ್ರ ಏನ್ ಕೆಲ್ಸ ಅಮ್ಮ? ನಮಗ್ ನಿನ್ನ ಹತ್ರ ಏನ್ ಕೆಲ್ಸ ಹೇಳು? ಏನು ಇಲ್ಲ. ಇಷ್ಟೇ ಆದ್ರೂ ನಾವು ಬಡವರು, ನೀನು ಶ್ರೀಮಂತ್ಲಮ್ಮ, ದೊಡ್ಡ ಶ್ರೀಮಂತ್ಲು, ದೊಡ್ಡ ಶ್ರೀಮಂತ್ಲು. ಇವಾಗ ನಾವು ನಿಮ್ ಮನೆಗ್ ಬರೋದ್ರಿಂದ ನಿನ್ನ ಸುಖ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗುತ್ತೆ ಅನ್ನೋ ಹಾಗಿದ್ರೆ ನಾವು ಬರಲ್ಲಮ್ಮ, ನಾವು ಖಂಡಿತ ಬರಲ್ಲ. ನಾವು ನಿನ್ನ ಹತ್ರ ಬರಲ್ಲ ಗೌರಿ. ನೀನು ಸುಖವಾಗಿರ್ಬೇಕು, ನೀನು ಸಂತೋಷವಾಗಿರ್ಬೇಕು ಗೌರಿ, ನೀನು ನೆಮ್ಮದಿ ಆಗಿರ್ಬೇಕು. ಅದೇ ನಮ್ಮೆಲ್ಲರ ಇಷ್ಟಮ್ಮ. ಬನ್ನಿ ಬನ್ನಿ, ಹೋಗೋಣ ಬನ್ನಿ, ಹೋಗೋಣ ಬನ್ನಿ, ಹೋಗೋಣ. ಅಮ್ಮ ಅವ್ರೆ, ಕಾಫಿ ತಗೋ. ನಿನ್ ಸಂಬಳ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಯಾಕಮ್ಮ ಅವ್ರೆ, ನಾನೇನ್ ತಪ್ಪು ಮಾಡ್ದೆ? ನೀನೇನ್ ತಪ್ಪು ಮಾಡಿಲ್ವೆ, ಬಸರಿ ಹೆಂಗ್ಸು ಕೆಲಸ ಮಾಡಬಾರ್ದು ಅಂತ. ನಂಗೆ ಏನೂ ಆಗಕ್ಕಿಲ್ಲ ಅಮ್ಮವ್ರೆ. ಅಯ್ಯೋ ಪೆದ್ ಮುಂಡೆದೆ, ಬಸರಿ ಹೆಂಗ್ಸು ಹೆಚ್ಚಿಗೆ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಪ್ರತಿ ತಿಂಗಳು ಬಂದು ಸಂಬಳ ತಗೊಂಡೋಗು, ದಿನ ಬಂದು ಏನಾದರೂ ಅಡುಗೆ ಮಿಕ್ಕಿದ್ರೆ ತಗೊಂಡೋಗು, ಹೆರಿಗೆ ಆದ್ಮೇಲೆ ಕೆಲ್ಸಕ್ಕೆ ಬಾ. ನೀವೆಷ್ಟು ಒಳ್ಳೆಯವರು ಅಮ್ಮವ್ರೆ, ದೇವ್ರು ನಿಮ್ಮನ್ನು ಸಂದಾಕಿ. ಹೋಗ್ ಬಾ. ಗೊತ್ತೀನಮ್ಮವ್ರೆ. ಗೌರಿ ಬಂದೆ. ಮಾಮ ಗೌರಿ. ಏನಮ್ಮ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀಯಾ? ನೋಡು, ಮದುವೆ ಆದ ಹೊಸ್ತ್ರಲ್ಲಿ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ದಿವಸ ತಗೊಳುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡಬೇಡ ಗೌರಿ. ಈಗ ನೀನ್ ಗರ್ಭಿಣಿ, ನೀನ್ ದುಃಖ ಪಟ್ಕೊಂಡ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ. ನಾನು ಹೇಳೋದು ಗೊತ್ತಾಯ್ತಾ? ಆ ಡಾಕ್ಟ್ರು ಅದು ಇದು ಅಂತ ಏನೇನೋ ಹೇಳ್ತಾರೆ, ರೆಸ್ಟ್ ತಗೋ ಅಂತಾರೆ, ಆದ್ರೆ ನಿನ್ ಕೆಲ್ಸ ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು. ಬಾಮ್ಮ ಗೌರಿ, ಕೂತ್ಕೋ ಬಾ. ಇರ್ಲಿ, ಪರವಾಗಿಲ್ಲ ಬಾ. ಕೆಲಸ ಅಂದ ಹಾಗೆ ನನ್ ಜ್ಞಾಪಕಕ್ಕೆ ಬಂತು, ನಾನ್ ಬಸರಿಯಾಗಿದ್ದಾಗ
ನಮ್ಮಮ್ಮ ಮನೆ ಕೆಲಸವನ್ನ ಕಳಿಸ್ಬಿಟ್ರು. ಯಾಕೆ ಅಂತ ಕೇಳು. ಯಾಕೆ? ಯಾಕೆ ಅಂದ್ರೆ ಮನೆ ಕೆಲಸ ಮಾಡಿದ್ರೆ ಹೆರಿಗೆ ಸುಲಭ ಆಗುತ್ತೆ. ನಮ್ಮನೇಲಿ ಯಾಕೋ ಕೆಲಸದವಳು ಇಲ್ವಲ್ಲಮ್ಮ. ಅಂದ್ರೆ ಮನೆ ಕೆಲಸ ಎಲ್ಲ ನೀನೇ ಬಿಡ್ಕೋತೀಯಾ? ಕೆಲಸ ಮಾಡೋದೇ ನನ್ನ ಅಭ್ಯಾಸ ಅಮ್ಮ. ಅಯ್ಯಯ್ಯೋ, ಮನೆ ಕೆಲಸ ಮಾಡೋ ಅಭ್ಯಾಸ ಮರೆತು ಬಹಳ ವರ್ಷ ಆಗೋಯ್ತು. ನಮ್ಮನೆ ಕೆಲಸದವಳು ಈವತ್ತೇ ಹೊರಟೋದ್ಲು. ಬೇರೆಯವ್ರನ್ನ ನಮ್ಮ ಮನೇಲಿ ಇಟ್ಕೋಣ ಅಂದ್ರೆ ಮನೆ ತುಂಬಾ ದುಡ್ಡು ಒಡವೆ ಎಲ್ಲ ಇದೆ. ನೀನೇ ಹೇಳು, ಹೊಸಬ್ರನ್ನ ಹೇಗಿಟ್ಕೊಳ್ಳೋದು? ಹೌದಮ್ಮ, ನೀವ್ ಹೇಳೋದು ನಿಜನೇ. ಬೇಕಾದ್ರೆ ನಿಮ್ ಕೆಲಸದವಳು ಬರೋವರೆಗೂ ನಾನೇ. ನೀನು ದೇವ್ರೆ ದೇವ್ರೆ, ನೀನು ನಮ್ಮನೆ ಕೆಲಸ ಮಾಡ್ತೀಯಾ? ಬೇಡಮ್ಮ ಬೇಡ. ಏನಮ್ಮ, ನನಗ್ ತಾಯಿ ಹಾಗಿರೋ ನಿಮ್ಮನೇಲಿ ಮಗಳಾಗಿ ನಾನ್ ಕೆಲಸ ಮಾಡೋದು ತಪ್ಪೇನಮ್ಮ? ನಿನಗ್ ತಪ್ಪು ತೋರ್ದೆ ಇದ್ರು ನಿನ್ ಪ್ರೀತಿ ಗಂಡನ್ನ ಒಂದ್ ಮಾತ್ ಕೇಳಿದ್ರೆ ಯಾವ್ದಕ್ಕೂ ಒಳ್ಳೇದಲ್ವಾ? ತಾಯಿ ಮಗಳು ಒಂದಾದ್ಮೇಲೆ ನಿಮ್ ಮಧ್ಯ ನನ್ ಪರ್ಮಿಷನ್ ಯಾಕೆ? ನೀವುಂಟು ಅವಳುಂಟು. ಗೌರಿ, ನಾ ಬರ್ತೀನಿ. ನಿನ್ ಗಂಡಂದು ಎಷ್ಟು ದೊಡ್ಡ ಮನ್ಸು ಗೌರಿ. ಬಸ್ಲಲ್ಲಿ ಎರಡೆರಡು ಪಾತ್ರೆ ಇದೆ, ತೊಳೆದ್ರೆ ಬೇಗ ಅಡಿಗೆ ಮಾಡ್ಬೋದು. ತೊಳಿತೀನಮ್ಮ. ಕೂತ್ಕೋ ಕೂತ್ಕೋ. ಕಲ್ಯಾಣಿ, ಅಮ್ಮ ಕಲ್ಯಾಣಿ. ಏನಮ್ಮ? ಅಕ್ಕನ್ಗೆ ಸ್ವಲ್ಪ ಸಹಾಯ ಮಾಡು ಬಾರೆ. ನಾನ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಮ್ಮ. ಆಮೇಲೆ ಮಾಡಿದ್ರಾಯ್ತು ಕಣೆ. ಪರವಾಗಿಲ್ಲ ಬಿಡಿಮ್ಮ, ಅವಳೇ ಯಾಕೆ, ನಾನೇ ತೊಳಿತೀನಿ. ನಾಲ್ಕು ಜನಕ್ಕೆ ಎರಡು ಕಡೆ ಅಡಿಗೆ ಯಾಕೆ? ಇನ್ಮೇಲೆ ಒಂದೇ ಕಡೆ ಅಡಿಗೆ ಮಾಡೋಣ. ನೋಡು, ಬೇಗ ಬೇಗ ಬಟ್ಟೆ ಒಗೆದು ಪಾತ್ರೆ ತೊಳೆದು ಬಂದು ಅಡಿಗೆ ಮಾಡು. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಏನು ಇಲ್ಲ. ಅಯ್ಯಯ್ಯೋ, ವಿನೋದ್ ಬೇಗ ರೆಡಿ ಆಗು, ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗೋಣ. ಗೌರಿ, ರಾತ್ರಿ ಕೆಲಸದವಳು ಬರ್ತಾಳೆ, ಅನ್ನ ಸ್ವಲ್ಪ ಜಾಸ್ತಿ ಇಡು. ಬಸ್ರಿ ಹೆಂಗ್ಸಲ್ವಾ, ಜಾಸ್ತಿ ಹೊಟ್ಟೆ ಹಸಿರುತ್ತೆ. ಆಯ್ತಮ್ಮ. ಸ್ವಲ್ಪ ದಿನ ನಾನೊಬ್ಬನೇ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಬದಲಾಗಿದ್ದೀರಾ? ಬೇಕು ಅಂತನ ನನಗೆ ಯಾಕೆ ಕಷ್ಟ ಕೊಡ್ತಿದ್ದೀರಾ? ನನಗೂ ಒಂದು ಅರ್ಥ ಆಗ್ತಿಲ್ಲ ರೀ. ನಾವು ಬೇರೆ ಮನೆಗೆ ಹೋಗೋಣ. ಅರ್ಧಂ ಭಾರ್ಯಾ ಮನುಷ್ಯಸ್ಯ ಭಾರ್ಯಾ ಶ್ರೇಷ್ಠಃ ತಮಃ ಸಖಾ ಭಾರ್ಯಾ ಮೂಲಂ
ಸ್ವರ್ಗಸ್ಯ ಭಾರ್ಯಾ ಮೂಲಃ ತರಿಷ್ಯತಿ ಹೆಂಡತಿ ಗಂಡನ ಶರೀರದಲ್ಲಿ ಅರ್ಧ ಭಾಗ. ಸ್ನೇಹಿತರಲ್ಲಿ ಶ್ರೇಷ್ಠವಾದ ಸ್ನೇಹಿತ ಹೆಂಡತಿ ಪುರುಷಾರ್ಥದಲ್ಲಿ ಮೂರಕ್ಕೆ ಧರ್ಮ ಅರ್ಥ ಕಾಮ. ಮೂಲ ಹೆಂಡತಿ, ನಾಲ್ಕನೆಯದು ಮೋಕ್ಷ. ಸದ್ಗತಿ ಹೊಂದೋ ಕೂಡ ಹೆಂಡತಿನೇ ಕಾರಣ. ಇದನ್ನು ಭಕ್ತರಿಗೆ ಪ್ರತ್ಯಕ್ಷವಾಗಿ ತಿಳಿಸೋದಕ್ಕೆ ಆ ಈಶ್ವರನು ಅರ್ಧನಾರೇಶ್ವರನ ರೂಪದಲ್ಲಿ ಅವತರಿಸಿದ್ದಾನೆ. ಗೌರಿ, ಬೇಗ ಕಾಫಿ ಮಾಡ್ಕೊಂಬಾ. ಬಂದೆ ಮಾ. ಕಲ್ಯಾಣಿ, ನೀನ ಟೈಮ್ ಆಗ್ತಿದೆ ವಿನೋದ್. ಪಾಯಸ ಮಾಡಿದ್ಯಾ ಸಾವಿತ್ರಿ? ಪಾಯಸ ಮಾಡು, ಪಾಯಸ ಮಾಡು ಅಂತ ಉಮಾ ಬೆಳಗ್ನಿಂದ ಒಂದೇ ಸಮ ಹಠ ಹಿಡ್ದಿದ್ಲು, ಅದಕ್ಕೆ ಮಾಡಿದೆ. ಗೌರಿ ಜ್ಞಾಪಕ ಬಂತ, ಬೇಜಾರು ಮಾಡ್ಕೋಬೇಡ್ರಿ. ಉಮಾ, ಪಾಯಸ ಪೂರ್ತಿ ತೃಪ್ತಿಯಾಗಿ ಕೊಡಿ, ಆದ್ರೆ ಯಾವತ್ತೂ ಅಮ್ಮನ ಹತ್ರ ನೀನು ಪಾಯಸ ಮಾಡು ಅಂತ ಹಠ ಮಾಡಬಾರ್ದು. ಅಪ್ಪ, ಅಕ್ಕನ ಕಂಡ್ರೆ ನನಗಿಷ್ಟ, ನನ್ನ ಕಂಡ್ರೆ ಅಕ್ಕನಿಗಿಷ್ಟ. ನಮ್ಮಿಬ್ರಿಗೂ ಪಾಯಸ ಅಂದರೆ ತುಂಬ ಇಷ್ಟ. ಪಾಯಸ ತಗೊಂಡೋಗೋಣವದಲ್ಲ, ಆದರೂ ಅಕ್ಕನ ನೋಡ್ಬೋದಲ್ಲ ಅಂತ ಅಮ್ಮನಿಗೆ ಹೇಳಿ ಪಾಯಸ ಮಾಡಿಸ್ದೆಪ್ಪ. ಆ ಮನೆ ಹೊಸಲು ತುಳಿಯಲ್ಲ ಅಂತ ನಾವು ಹೇಳಿ ಬಂದಿದ್ದೀವಲ್ಲಮ್ಮ. ಹಾಗಂದ್ರೆ ನೀವು ತಾನೇ, ನಾನಲ್ವಲ್ಲ. ನನ್ನ ಕಂದ ರೀ, ಗೌರಿ ನೋಡಬೇಕು ಅಂತ ಉಮಾ ತುಂಬ ಆಸೆ ಪಡ್ತಿದ್ದಾಳೆ. ಗೌರಿಗೂ ಪಾಯಸ ಅಂದರೆ ತುಂಬ ಇಷ್ಟ. ಹೋಗಿ ಕೊಟ್ಬಿಟ್ಟು ನೋಡ್ಕೊಂಡು ಬರಲಿ ಬಿಡ್ರಿ, ಬೇಡ ಅನ್ಬೇಡಿ. ಅಪ್ಪ, ನಾನು ಒಳಗೂ ಹೋಗಲ್ಲ, ದೂರದಿಂದಾನೆ ಅಕ್ಕನ ನೋಡ್ಕೊಂಡು ಪಾಯಸ ಕೊಟ್ಬಿಟ್ಟು ಓಡ್ ಬಂದ್ಬಿಡ್ತೀನಿ. ಲೇ ಗೌರಿ, ಮನೆ ಕೆಲಸ ಮಾಡೋಳ್ಗೆ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ? ಗೊತ್ತಿಲ್ಲಮ್ಮ. ನಮ್ಮ ಕೆಲಸದವಳಿಗೆ ತಿಂಗಳಿಗೆ 75 ರೂಪಾಯಿ ಕೊಡ್ತಿದ್ದೆ, ವರ್ಷಕ್ಕೆ 800. ಇರಲಿ, 1000 ಅನ್ಕೋ. 20 ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಹಣ ಆಗುತ್ತೆ ಗೊತ್ತಾ? ಅಕ್ಕ, ಡಿಬ್ಬಿ ವಾಪಸ್ ಕೊಡು. ಕುಡಿತೀನಿ, ನೀನ್ ಬಾಮ. ನೀನ್ ಕುಡಿತಾ ಇರು, ನಾನ್ ನೋಡ್ತಾ ಇರ್ತೀನಿ. ಸರಿ. ಗಮಗಮ ಅಂತ ವಾಸನೆ ಬರ್ತಾ ಇದೆ, ನೀನ್ ಸ್ವಲ್ಪ ಕುಡಿಮ. ಮನೇಲಿ ತುಂಬಾ ಇದೆ, ನನ್ ಮನೆಗೆ ಹೋಗ್ಬಿಟ್ಟು ಕುಡಿತೀನಿ. ಮೊದ್ಲು ನೀನ್ ಕುಡಿಯಕ್ಕ. ಅಮ್ಮ, ಗೌರಿ ಏನ್ ಕುಡಿತಾ ಇದೀಯಮ್ಮ? ಅದು ಸಾವಿತ್ರಿ. ಗಸಗಸೆ ಪಾಯಸ? ಪಾಪ, ಬಸರಿ ಅಂತ ನಿಮ್ ಕಡೆಯವ್ರು ಮಾಡಿ ಕಳಿಸಿದಾರ? ವಾಸನೆ ನೋಡು ಗೌರಿ, ನೀನ್ ಇವಾಗ ಬಸರಿ, ಕಂಡ್ ಕಂಡ್ ಮನೆಯವ್ರದನ್ನೆಲ್ಲ ನೀನ್ ಕುಡಿಬಾರ್ದು, ನಿನ್ ಆರೋಗ್ಯ ಕೆಟ್ಟೋಗುತ್ತಪ್ಪ. ಕುಡಿಯೋ ಪಾಯಸ ನಮ್ಮ ಮನೆ ಪಾಲ್ ಮಾಡ್ಯಾ? ನಿನ್ ಕೈ ಸೇದೋಗ. ಏನ್ ಬಗಳದೆ ಕತ್ತೆ, ಅಡಿ
ಏನ್ ಸಾವಿತ್ರಿ, ಬಂಗ್ಲಾ ಇದ್ರೆ ಅವ್ರು ವಾಸ ಮಾಡ್ತಾರೆ, ದುಡ್ಡು ಇದ್ರೆ ಅವ್ರು ಉಪಯೋಗಿಸ್ಕೋತಾರೆ, ನಮ್ ಮಗು ಹೊಡಿಯೋದು ಅಂದ್ರೇನು, ಗೌರಿ ಗೋಳೆ ಕೊಳೋದು ಅಂದ್ರೇನು? ನಡಿ ಸಾವಿತ್ರಿ, ಹೋಗಿ ಕೇಳೋಣ ಅದೇನ್ ಮಾಡ್ತಾರೋ. ಉಮಾ, ನೀವ್ ಮಲ್ಕೊಂಡಿರು, ನಾವೀಗ ಬಂದ್ಬಿಡ್ತೀವಿ. ನೀನು ದರಿದ್ರದೋಳು ಅಂತ ಗೊತ್ತಿದ್ರು ನಿನಗೆ ತಾಳಿ ಕಟ್ಟಿದೆ, ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡು. ನಿನ್ ಕತ್ತಲ್ಲಿ ತಾಳಿ ಬೀಳೋದಕ್ಕೆ ನಾನ್ 20,000 ರೂಪಾಯಿ ಖರ್ಚು ಮಾಡಿದೆ, ನಿನ್ಗೆ ಆದಾಯ ಏನೂ ಇಲ್ಲ, ಆಸ್ತಿನೂ ಇಲ್ಲ, ಯಾರೇ ಕೊಡ್ತಾರೆ ನನ್ ದುಡ್ಡು? ನೀನ್ 20 ವರ್ಷ ನಮ್ಮನೇಲಿ ಕೆಲಸ ಮಾಡಿದ್ರೆ ಆವಾಗ ನನ್ ದುಡ್ಡು ತೀರುತ್ತೆ. ನನ್ನ ಕೆಲಸದೊಳಗೆ ಮಾಡಿದ್ರ ಸದ್ಯ ಮೈ ಮುರಿಯೋ ಕೆಲಸ ಕೊಟ್ಟನೆ ಹೊರತು ಮೈ ಮಾರೋ ಕೆಲಸ ಕೊಡ್ಲಿಲ್ವಲ್ಲ. ಬಾಯಿ ಮುಚ್ಚೆ, ಏನ್ ಮಾತಾಡ್ತಿದ್ಯಾ? ಅವಳು ನನ್ನ ಎಷ್ಟು ಕೇವಲವಾಗಿ ಮಾತಾಡ್ತಿದ್ದಾಳೆ ಅಂತ. ಅವರು ನಿನ್ ತಾಯಿ ಸಮಾನ ಅಂದ್ರೆ ತಪ್ಪೇನಿದೆ? ಅವಳು ಅವಳು ತಾಯಿ ಜಾತಿಗೆ ಸೇರಿದವಳಲ್ಲ, ತಲೆ ಹಿಡಿಯುವ ಜಾತಿಗೆ ಸೇರಿದವಳು. ನಮ್ಮ ಗೌರಿ ಸದಾ ನಿನ್ನ ಸೇವೆ ಮಾಡಿಕೊಂಡು ಒಂಟಿಯಾಗೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದವಳನ್ನ ನಾನು ಬಲವಂತ ಮಾಡಿ ನಿನ್ನ ಮೇಲೆ ಆಣೆ ಇಡಿಸಿ ಮದುವೆಗೆ ಒಪ್ಪಿಸ್ದೆ, ನೀನು ಒಳ್ಳೆ ಕಡೆ ಅವಳಿಗೆ ಮದುವೆ ಮಾಡಿಸ್ದೆ, ಅದಕ್ಕೆ ನಾವು ಎಷ್ಟು ಸಂತೋಷಪಟ್ವಿ ಅಂತ ನಿಂಗೆ ಗೊತ್ತಾ? ಆಮೇಲಾದರೂ ಅವಳು ಸಂತೋಷವಾಗಿರ್ತಾಳೆ ಅಂತ ಅಂದ್ಕೊಂಡಿದ್ವಿ, ಆದರೆ ಎಲ್ಲ ತಲೆ ಕೆಳಗಾಗೋಯ್ತು. ಹೋಗ್ಲಿ, ಅವಳಿಗೆ ಸಹಾಯ ಮಾಡೋಣ, ನಮ್ಮ ಕೈಲಾದಷ್ಟು ಹಣ ಕೊಡೋಣ ಅಂದ್ರೆ ನಮ್ಮ ಹತ್ರ ಅದೂ ಇಲ್ಲ. ಅವಳು ಸಂತೋಷವಾಗಿರೋ ಹಾಗೆ ನೀನೇ ಏನಾದ್ರೂ ಒಂದು ದಾರಿ ತೋರಿಸಪ್ಪ. ಬನ್ನಿ ಶಾಸ್ತ್ರಿಗಳೇ ಬನ್ನಿ, ನಮ್ಮ ಗೌರಿಗೆ ನಾನೆಲ್ಲ ಕೇಳಿಸ್ಕೊಂಡೆ, ಮತ್ತೆ ನೀವಾದ್ರೂ ಆ ಸ್ವಾಮಿಗೆ ಹೇಳಿ ನಮಗೆ ದುಡ್ಡು ಬರೋ ಹಾಗೆ ಮಾಡಿ. ಹೀಗ್ ಸುಮ್ನೆ ಕೇಳಿದ್ರೆ ದುಡ್ಡು ಬರುತ್ತಾ? ಮತ್ತಿನ್ನೇನ್ ಮಾಡ್ಬೇಕು? ಕೈಲಾಸ ನಿರ್ಮಾಣಕ್ಕೆ ಹಣ ಬೇಕಾದಾಗ ಬ್ರಹ್ಮನ ಆದೇಶದ ಪ್ರಕಾರ ಆ ಶಿವನೇ ವರಮಹಾಲಕ್ಷ್ಮಿ ವ್ರತ ಮಾಡಿ ಫಲ ಪಡ್ಕೊಂಡಂತೆ. ಹಾಗೆ ನೀವು ನಿಷ್ಠೆಯಿಂದ ವ್ರತ ಮಾಡಿದ್ರೆ ನಿಮಗೂ ಫಲ ಸಿಗತ್ತೆ. ನಮ್ಮ ಗೌರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಅದ್ ಹೇಗ್ ಮಾಡ್ಬೇಕು ಹೇಳಿ. ಹೇಳ್ತೀನಿ, ಅದಕ್ ಮುಂಚೆ ನಿಮ್ ಮನೇಲಿರೋ ಜ್ಯೇಷ್ಠ ದೇವಿನ ಹೊರಗ್ ಕಳಿಸ್ಬೇಕು. ಜ್ಯೇಷ್ಠಾದೇವಿ, ಇವಳ ಹೆಸರು ಸಾವಿತ್ರಿ ನಿಮಗ್ ಗೊತ್ತು, ನನ್ನ ಮಗಳು ಉಮಾದೇವಿ, ಆ ಹೆಸರ್ನವ್ರು ಯಾರು ಇಲ್ವಲ್ಲ. ಅಯ್ಯೋ ಹುಚ್ಚಪ್ಪ, ಜ್ಯೇಷ್ಠದೇವಿ ಅಂದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ ಅಕ್ಕ. ಅವಳು ಯಾರ ಮನೇಲಿ ಕಾಲಿಡ್ತಾಳೋ ಆ ಮನೇಲಿ ಬಂದ ಆದಾಯನ ಬಂದಾಗೆ ತಿಂತಾಳೆ, ಆಮೇಲೆ ಸಾಲ ಮಾಡಿಸ್ ತಿಂತಾಳೆ, ಅಷ್ಟು ಸಾಲದೆ ಅಂದ ತಿಂತಾಳೆ, ಆರೋಗ್ಯ ತಿಂತಾಳೆ, ಕೊನೆಗೆ ಆಯಸ್ಸನ್ನೂ ತಿಂತಾಳೆ. ಎಲ್ಲ ಮುಗಿದ ಮೇಲೆ ಆ ಮಹಾತಾಯಿ ಬೇರೆ ಮನೆ ನೋಡ್ಕೋತಾಳೆ. ಹೌದಾ ಶಾಸ್ತ್ರಿಗಳೇ, ಎಷ್ಟೇ ಸಂಪಾದನೆ ಮಾಡಿದ್ರು ಸಾಕಾಗ್ತಾ ಇಲ್ಲ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೈ ಹತ್ತಾ ಇಲ್ಲ, ಆ ಮಹಾತಾಯಿನ ಮನೆಯಿಂದ ಹ್ಯಾಕ್ ಕಳ್ಸೋದು ಹೇಳಿ. ಹೇಳ್ತೀನಿ, ಮೊದಲು ವಿಘ್ನೇಶ್ವರನ ಪೂಜೆ, ಆಮೇಲೆ ಅರಿಶಿನ ಕುಂಕುಮನ ಸಮಾನವಾಗಿ ಬೆರೆಸಿ ಕಲಸಿ ಮುದ್ದೆ ಮಾಡಿ ಅದನ್ನ ಒಂದು ವೀಳ್ಯದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಅದೇ ಜ್ಯೇಷ್ಠದೇವಿ ರೂಪ, ಅದಕ್ಕೆ ಪೂಜೆ ಮಾಡಿ ಪುಳಿಯೋಗರೆನ ನೈವೇದ್ಯ ಮಾಡಬೇಕು. ಎಷ್ಟೇ ತಿಂದ್ರು ಏನೇ ತಿಂದ್ರು ಯಾವಾಗ್ಲೂ ಹಸಿವಿಂದ ಇರೋ ಜ್ಯೇಷ್ಠದೇವಿಗೆ ಇಷ್ಟವಾದ ಆಹಾರ ಅಂದ್ರೆ ಪುಳಿಯೋಗರೆ. ಆಮೇಲೆ ಮುತ್ತೈದೆಯರಿಗೆ ಬಾಗ್ನ ರವಿಕೆ ಬಟ್ಟೆ ಇಟ್ಟು ಹೂವು ಹಣ್ಣು ತಾಂಬೂಲದ ಜೊತೆಗೆ ದಕ್ಷಿಣೆ ಸಹ ಕೊಡಬೇಕು. ಎಲ್ಲ ಸಮಾರಂಭದಲ್ಲೂ ಊಟಕ್ಕೆ ಮೊದಲು ಪುಳಿಯೋಗರೆ ಬಡಿಸ್ತಾರೆ, ಯಾಕೆ ಗೊತ್ತಾ? ಗೊತ್ತಿಲ್ಲ. ಬಂದೋರ್ ತಲೆ ಮೇಲೆ ದರಿದ್ರ ದೇವತೆ ಇದ್ರೆ ಪುಳಿಯೋಗರೆ ತಿಂದು ಕೂಡ್ಲೆ ಒಳಗಡೆ ಇರೋ ದರಿದ್ರ ದೇವತೆ ತೃಪ್ತಿ ಪಟ್ಟು ತಿಂದು ಮನೇಲಿ ಹೆಜ್ಜೆ ಹಾಕದೆ ಬಂದೋರ್ ಜೊತೆಲೇ ಹೊರಟೋಗ್ತಾಳೆ. ಅದರ ನಂತರ ಆ ಜ್ಯೇಷ್ಠ ದೇವಿನ ನೀರಲ್ಲಿ ಕರಗಿಸಿಬಿಡಬೇಕು. ಸಾವಿತ್ರಿ, ನಮ್ಮ ಉಮನ್ ಪ್ರಾಣ ಉಳಿಸೋದಕ್ಕೋಸ್ಕರ ನಮ್ಮ ಗೌರಿ ಚಿನ್ನದ ಪದಕನೆಲ್ಲ ಅಡ ಇಟ್ಬಿಟ್ಲು, ಅಂಥವಳಿಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡೋಣ ಅಂದ್ರೆ ಎಲ್ಲೂ ದುಡ್ಡು ಸಿಗ್ಲಿಲ್ಲ ರೀ. ಅದಕ್ಕೆ ಅದಕ್ಕೆ ಯಾಕೆ ನೀ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ, ನಮ್ಮ ಗೌರಿ ಬಾಳು ಒಳ್ಳೇದಾಗೋದಕ್ಕೆ ನಾವೇನ್ ತ್ಯಾಗ ಮಾಡಿದ್ರು ತಪ್ಪಿಲ್ಲ. ನೋಡು, ವ್ರತ ಮಾಡೋದಕ್ಕೆ ಮುಂಚೆ ಮನೆಯೆಲ್ಲ ಗೋಸಗಣಿಯಿಂದ ಸಾರಿಸಿ ಗೋಮೂತ್ರ ಚಿಮುಕಿಸಿ ಶುದ್ಧ ಮಾಡಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಹೋಗ್ ಗೋಮಯ ತಗೊಂಬಾ. ಗೋವು ಅತಿ ಪವಿತ್ರವಾದದ್ದು, ಅಂಥ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಸಮಸ್ತ ದೇವರುಗಳು ನೆಲೆಸಿರುತ್ತಾರೆ. ಆದರೆ ಗೋವು
ಲಕ್ಷ್ಮೀದೇವಿಗೆ ಮಾತ್ರ ಜಾಗ ಕೊಡಲಿಲ್ಲವಂತೆ. ಲಕ್ಷ್ಮಿಯು ಗೋವಿನ ಬಳಿ ಬಂದು, ನನಗೂ ನಿನ್ನ ದೇಹದಲ್ಲಿ ಜಾಗ ಕೊಡು ಎಂದು ಕೇಳಿದಾಗ, ನೀನು ಚಂಚಲೆ, ನಿನ್ನಂಥವರಿಗೆ ನನ್ನ ದೇಹದಲ್ಲಿ ಜಾಗವಿಲ್ಲವೆಂದು ಆ ಗೋವು ಹೇಳಿತಂತೆ. ಲಕ್ಷ್ಮೀ ಬಹಳ ಬೇಡಿಕೊಂಡ ಮೇಲೆ ನನ್ನ ದೇಹದ ಎಲ್ಲ ಜಾಗಗಳು ತುಂಬಿವೆ, ಉಳಿದಿರುವುದು ಎರಡೇ ಜಾಗ, ಗೋಮೂತ್ರ ಹಾಗೂ ಗೋಮಾಯ ಬರೋ ಜಾಗ, ಅಲ್ಲಿರುತ್ತೀಯಾ ಎಂದು ಕೇಳಿದಾಗ ಸಂತೋಷದಿಂದ ಲಕ್ಷ್ಮಿ ಆ ಜಾಗದಲ್ಲಿ ಹೋಗಿ ಸೇರಿಕೊಂಡಳಂತೆ. ಆಗಿಂದ ಗೋಮಾತೆನ ಎಲ್ಲರೂ ಗೋಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಆದ್ದರಿಂದ ಗೋವಿನ ಮುಂಭಾಗಕ್ಕಿಂತ ಹಿಂಭಾಗ ಮುಟ್ಟಿ ನಮಸ್ಕಾರ ಮಾಡಿದವರು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ. ಓಂ ಲಕ್ಷ್ಮಿಯೇ ನಮಃ, ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವರಪ್ರದಾಯಿನೇ ನಮಃ. ಗೌರಿ ಎಲ್ಲ ಹೋಗ್ತಾ ಇದೀಯಾ? ಬಂದ್ ಕಾಲ್ ಒತ್ತೆ. ಕಲ್ಯಾಣಿ ಪ್ಲೀಸ್, ನಾನ್ ಮಡ್ಕೋಬೇಕು. ಗೊಬ್ಬಜ್ಜಿ ತರ ಕೂತಿದ್ಯಾ? ನಾನು ಕೊನೆಯವರೆಗೂ ನೋಡ್ಬೇಕು. ರಿಮೋಟ್ ಕೊಡು. ನಾಯ್ಕಲ್ಲಿ ಬಂದಿದ್ಯಾ ಇಲ್ಲ ಟಿವಿ ಬಂದಿದ್ಯಾ? ಸರಿದ್ರ ಮುಚ್ಚೆ ಬಾಯಿ. ಅಯ್ಯೋ ಅಯ್ಯೋ, ಏನಾಯ್ತು ಏನಾಯ್ತು ನಿಂಗೆ? ನಾನೇನು ಮಾಡ್ಲಿಲ್ಲಪ್ಪ, ಇದಕ್ಕಿದ್ದಂಗೆ ಬಿದ್ದೋದ್ಲು. ಅಮ್ಮ ಅಮ್ಮ ಅಮ್ಮ, ನಿನ್ ಗಂಡರ ಮುಂದೆ ಅದೇನು ಆಟಕಾಡ್ತಿದೀಯ? ಸಾಕ್ ಸಾಕ್ ಹೋಗೆ ಹೋಗೆ. ಸುಂದರವಾದ ಸಮುದ್ರ, ಪ್ರಶಾಂತವಾದ ಈ ಸಂಜೆ ಹೀಗೆ ಇದ್ರೆ ಜೀವನ ಸುಖಮಯವಾಗಿರುತ್ತೆ. ಬ್ಯಾಂಕ್ ಅಲ್ಲಿ ಯಾರೇ ಕಳ್ತನ ಮಾಡಿದ್ರು ಪೊಲೀಸ್ನವ್ರಿಗೆ ನಮ್ಮನ್ನೇ ಹಿಡಿಸ್ಕೊಡ್ತೀನಿ ಅಂತ ಮುರುಡೇಶ್ವರ ಮೇಲೆ ಆಣೆ ಮಾಡಿಸ್ದಾಗಿಂದ ಅಣ್ಣ ಗೇ ಡ್ಯೂಟಿ ಸಣ್ಣ ನೈಟ್ ಡ್ಯೂಟಿ ಗೇ ಡ್ಯೂಟಿ ನೈಟ್ ಡ್ಯೂಟಿ ಗೇ ಡ್ಯೂಟಿ ನೈಟ್ ಡ್ಯೂಟಿ ಡ್ಯೂಟಿನೂ ಮಾಡೋಕ್ಕಾಗದೆ ಕಣ್ಣಿಗೆ ನಿದ್ದೆನೂ ಇಲ್ಲದೆ ಸಾಯ್ತಾ ಇದೀವಿ. ಆಣೆ ತೆಗಿಯೋ. ಹಿಂಗ್ ಒಬ್ಬರಿಗೊಬ್ಬರು ಹಿಡ್ಕೊಂಡು ಆಣೆ ತೆಗೆದ್ರೆ ದೇವ್ರು ಒಪ್ಪಕ್ಕಿಲ್ಲ ಕಣ್ರ. ಹಂಗ ಮಂಗ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಚಲಾಟರಣ ಕಣ್ಣು ಮುಚ್ಚಲಾಟರಣ ಅದಿ ನೋಡು. ಕಣ್ಣು ಮುಚ್ಕೊಂಡ್ರ ಅಂತಂದ್ರ ನಂದಲ್ಲ ಕಣ್ರ, ನಿಮ್ ಕಣ್ ಮುಚ್ಕೊಂಡ್ರ ನಾವ್ ಕಣ್ಣು ಮುಚ್ಕೊಂಡ್ಬಿಟ್ರೆ ನೀನು ಓಡಬಿಡ್ತೀಯ. ನಾನು ಕಣ್ಣು ಮುಚ್ಕೊಂಡಿದ್ರೆ ನಾನು ಹೆಂಗ್ ಓಡಕ್ ಆಗ್ಬಿಡ್ತೈತಿ ಹೇಳ? ಹೌದಲ್ವಾ? ಈಗ ಆಣೆ ತೆಗಿಯೋದ್ ಹೆಂಗೋ. ಈಗ ನಾನು ಆಣೆ ತೆಗಿಬೇಕಾನೆ? ನಾನು ಕೈ ಇಟ್ಕೊಂಡಿರ್ತೀನಿ ಕಣ್ಣು ಮುಚ್ಕೊಂಡು, ನೀವಿಬ್ರು ಈ ಕೈಗಳ ಮಧ್ಯ ಬೋಳೆ ಶಂಕರ ಬೋಳೆ ಶಂಕರ ಬೋಳೆ ಶಂಕರ ಅಂತ ಹೇಳ್ತಾನೆ ಇರ್ಬೇಕು. ಅಪ್ಪಿ ತಪ್ಪಿ ಕೈ ಏನಾದ್ರೂ ಟೆಚ್ಚಾಗೋಯ್ತು ಆಣೆ ನಿಂತು
ಆಮೇಲೆ ನಿಮ್ ಜೀವನದಲ್ಲಿ ಹಣೆ ತೆಗಿಸ್ಕೊಳಕಾಗಿಲ್ಲ. ಬೋಳಶಂಕರ 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 ಹಣೆ ತೆಗೆಯೋ ಬೋಳಶಂಕರ 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 ಹಣೆ ಗೌರವ. ಗೌರಿ ಏನಮ್ಮ? ಏ ಗೌರಿ, ಕುಡಿಯೋಣ ಅಂದ್ರೆ ಫಿಲ್ಟರ್ ನಲ್ಲಿ ಒಂದ್ ತೊಟ್ಟು ನೀರಿಲ್ಲ. ಏನೇ ಮಾಡ್ತಿದ್ಯಾ ದರಿದ್ರ? ಸೀಮಂತ ಮಾಡಕ್ಕೆ ತವ್ರ ಮನೆ ಕಡೆಯವ್ರು ಯಾರು ಇಲ್ದಿದ್ದಾಗ ಬೇಕಾದವ್ರು ಯಾರಾದ್ರೂ ಮಾಡ್ಬೋದಲ್ಲ. ಆ ಮನೆ ಹೊಸಲು ತುಳಿಯಲ್ಲ ಅಂತ ನಾವ್ ಹೇಳಿ ಬಂದಿದೀವಲ್ಲ. ತುಳಿಯದ್ ಬೇಡ, ದಾಟ್ಕೊಂಡು ಹೋಗ್ಬಿಡೋಣ. ಏಯ್ ಬಾಯ್ ಮುಚ್ಚು, ಬಾಸ್ಬಿಡ್ತಿ ನೋಡು. ನೋಡಕ್ಕೆ ಮುನ್ಸ್ಕೊಂಡು ಕೂತ್ಕೊಳಕ್ಕೆ ಈಗ ಸಮಯ ಅಲ್ಲ. ಏನೇ ಆಗ್ಲಿ ಸೀಮಂತ ನಾವ್ ಮಾಡ್ಲೇಬೇಕು. ಅದಕ್ಕೆ ಸೀಮಂತಕ್ಕೆ ಏರ್ಪಾಡ್ ಮಾಡ್ಕೊಂಡ್ ಬಂದಿದ್ದೀರಾ? ಸಂತೋಷ ಸಂತೋಷ. ಏನಮ್ಮ ಊರ್ನವ್ರಿಗೆಲ್ಲ ಅರಿಶಿನ ಕುಂಕುಮಕ್ಕೆ ಹೇಳಿ ಬಂದಿದ್ದೀರಾ? ಅದು ಇಲ್ಲಮ್ಮ, ಇನ್ನು ನಾವ್ ಯಾರಿಗೂ ಹೇಳಿಲ್ಲ. ಪರವಾಗಿಲ್ಲ, ನಮ್ ಕಾರ್ನಲ್ಲೇ ಹೋಗಿ ಎಲ್ರಿಗೂ ಹೇಳಿ ಬರೋಣ. ಸೀಮಂತನ ಮದ್ವೆಗಿಂತ ಅದ್ಧೂರಿಯಾಗಿ ಮಾಡೋಣ. ಬೇಡಿ ಅಮ್ಮ, ನಿಮ್ ಖರ್ಚಲ್ ಮಾಡಿ ಇನ್ನೂ ಋಣದಲ್ಲಿ ಬೀಳೋಕೆ ನಮ್ಗೆ ಇಷ್ಟ ಇಲ್ಲ. ನಮ್ ಕೈಲಾದ ಮಟ್ಟಿಗೆ ನಾವ್ ಮಾಡ್ತೀವಿ. ಸ್ವಲ್ಪ ಗೌರಿನ ಕರೀತೀರಾ? ಅಮ್ಮ ಗೌರಿ, ನಿಮ್ಮವರೆಲ್ಲ ಬಂದಿದ್ದಾರೆ, ಬಂದ್ ಕರ್ಕೊಂಡು ಹೋಗು. ಗೌರಿ, ನೀನ್ ಕಾಲ್ ಜಾರಿ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಇಲ್ಲೇ ಇರು, ನಾನು ಹೋಗಿ ಕರ್ಕೊಂಡು ಬರ್ತೇನೆ. ಸೀಮಂತ ಮಾಡಿ ಅಂತ ಯಾರ್ ಹೇಳಿದ್ರು? ಹೇಳ್ಬೇಕು ಈ ತರದ್ನೆಲ್ಲ ಯಾರಾದ್ರೂ ಹೇಳ್ತಾರ? ಆದ್ರೆ ನಿಮಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ, ನಮ್ ಮನೇಲಿ ಸೀಮಂತ ಆಗ್ಬರಲ್ಲ. ಗರ್ಭಕ್ಷೇಮಕ್ಕಿಂತ ಮಾಡೋ ಸೀಮಂತನ ಆಗ್ಬರಲ್ಲ ಅಂದ್ರೇನು? ವಿಚಿತ್ರವಾಗಿದೆಯೇ? ವಿಚಿತ್ರ ಏನ್ ಬಂತು? ನಮ್ಮ ಮನೇಲಿ ಮಕ್ಕಳು ಸಾಯ್ತಾರೆ ಅಂತ ಬಾಣಂತನ ಮಾಡಲ್ಲ, ಅವ್ರ ಮನೇಲಿ ತಾಯಿ ಸಾಯ್ತಾಳೆ ಅಂತ ಸೀಮಂತ ಮಾಡಲ್ಲ. ಪಾಪ. ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಇದ್ರಲ್ಲಿ ಏನೋ ಮಸ್ಲತ್ತೈತೆ. ಅಯ್ಯೋ, ನೀವ್ ಏನಾದ್ರೂ ಮಾತಾಡ್ಕೊಳ್ಳಿ. ನನಗೆ ಯಾಕಿದು? ಹೇಗೂ ಇದನ್ನೆಲ್ಲ ತಂದಿದೀವಿ, ಗೌರಿ ಕೊಟ್ಬಿಟ್ಟು ಹೋಗ್ತೀವಿ. ದಯವಿಟ್ಟು ಕರೀರಿ. ಅವಳು ಯಾರ ಕರೆದ್ರೂ ಬರಲ್ಲ, ಬೇಕಾದ್ರೆ ನೀವೇ ಕರೀರಿ. ಗೌರಿ ಅಕ್ಕ. ಗೌರವ ಗೌರಿ ಗೌರಿ ಬಾಮ್ಮ. ಗೌರಿ ಬರ್ಬೇಡ ಅಂತ ಅವ್ರು ಬಂದ್ರೆ ನೀನು ಬರೋಲ್ಲ ಅಂತ ನನಗ್ ಗೊತ್ತು. ಆದ್ರೂ ಇವ್ರು ಬಂದಿದ್ದಾರೆ, ಅದೇನ್ ಹೇಳ್ತೀಯೋ ನೀನೇ ಹೇಳು. ಇಲ್ಲ, ನಾನ್ ಬರಲ್ಲ. ನಾನು ಯಾವ ಸೀಮಂತನೂ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಏನಿನ್ನು ಮೇಲೆ ನೋಡ್ತಿದ್ದೀರಾ? ಕೇಳಿಸ್ತಲ್ಲ. ಏನಮ್ಮ ಏನಮ್ಮ ನಿನ್ನ ನ್ಯಾಯ? ನಮ್ಮ ಗೌರಿ ಮಂಗಳ ವಾದ್ಯ ನುಡಿಸಿದ್ರೆ ಎಲ್ಲ ಹೆಣ್ಣು ಮಕ್ಕಳ ಜೀವನ ಸುಖಮಯವಾಗಿರುತ್ತೆ, ಆದ್ರೆ ಇವ್ರ ಜೀವನ ಯಾಕೆ ಹೀಗೆ? ಅವ್ರ ಮದುವೆ ಗೌರಿ ವಾದ್ಯ ನುಡಿಸ್ಕೊಂಡು ಮದುವೆ ಆಗಿರೋದು ಪ್ರಪಂಚದಲ್ಲಿ ನೀವು ಎಲ್ಲಾದ್ರೂ ನೋಡಿದ್ಯಾ? ನಮ್ಮ ಗೌರಿ ಅದನ್ನು ಮಾಡಿದ್ದಾಳೆ, ಆದ್ರೆ ಅವಳ ಜೀವನ ಯಾಕೆ ಖ್ಯಾತಕ್ಕೆ ಈ ತರ ಆಗಬೇಕು? ಅವಳೇನ್ ತಪ್ಪು ಮಾಡಿದ್ದಾಳೆ ಹೇಳು. ಆ ಮನೆ ಹತ್ರ ಹೋದಾಗ ನಮ್ಮನ್ನ ಮನೆಯಿಂದ ಹೊರಟು ಹೋಗಿ ಅವಳು ಹೇಳಿಲ್ಲ, ಅವಳು ಮನಸಾರ ಈ ಮಾತನ್ನು ಹೇಳಿಲ್ಲಮ್ಮ. ಇದ್ರಲ್ಲಿ ಏನೋ ಇದೆ ಅಮ್ಮ. ನಿನ್ನ ನೋಡು ಚೊಚ್ಚಲು ಬಸರಿಗೆ ಸೀಮಂತ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ವೇನಮ್ಮ? ನಮ್ ಗೌರಿ ನಿನಗೇನು ಕಡಿಮೆ ಮಾಡಿದ್ಲು? ಯಾಕೆ ಅವಳಿಗೆ ಸೀಮಂತ ಮಾಡ್ದಿರೋ ಹಾಗೆ ಮಾಡಿದೆ ಯಾಕಮ್ಮ? ಅಯ್ಯೋ, ಸೀಮಂತದ ವಿಷಯನ ಅವಳನ್ನೇನೆ ಕೇಳ್ತೀಯಾ? ಯಾರಿಗೆ ವಿಷಯ ಸೀಮಂತದ ವಿಷಯ, ಅವಳಿಗೇನು ಗೊತ್ತು? ಗಣೇಶ ಸುಬ್ರಹ್ಮಣ್ಯ ಇಬ್ರು ನಿನ್ನ ಮಕ್ಕಳೇ, ಅದರಲ್ಲಿ ಒಬ್ರನ್ನಾದ್ರೂ ನೀನು 9 ತಿಂಗಳು ಹೊತ್ತಿದ್ಯಾಮ್ಮ ಇಲ್ವೇ? ಅಂಥದ್ರಲ್ಲಿ ಸೀಮಂತದ ಬೆಲೆ ನಿನಗೇನಮ್ಮ ಗೊತ್ತು? ನಿನಗೇನು ಗೊತ್ತು?
ಗೊತ್ತಿತ್ತು ಗೊತ್ತಿಲ್ದೇನೋ ಇದನ್ನೆಲ್ಲ ನಮ್ ಗೌರಿಗೆ ಅಂತ ತಗೊಂಡ್ ಬಂದ್ವಿ. ಈ ಮಂಗಳ ದ್ರವ್ಯಗಳನ್ನ ವಾಪಸ್ ತಗೊಂಡ್ ಹೋಗೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಮುತ್ತೈದೆಯರಲ್ಲೆಲ್ಲ ಮಹಾ ಮುತ್ತೈದೆ ನೀನು, ತಗೊಮ್ಮ ನಿನ್ಗೆ ಅರ್ಪಿಸ್ತಾ ಇದ್ದೀವಿ ತಗೋ. Thank you.
ಸುಗಂಧ ವಾಸನೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ಅಯ್ಯೋ 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 ಅಯ್ಯೋ, ನಿನ್ ಗಂಡ ಸೀಮಂತ ಬೇಡ ಅಂದ್ರು ರಾತ್ರಿ ರಾತ್ರಿ ಹೋಗಿ ಸೀಮಂತ ಮಾಡಿಸ್ಕೊಂಡ್ ಬಂದಿದ್ಯಾ? ದೇವತೆಗಳು ನಿನ್ನೆ ರಾತ್ರಿ ಬಂದು ನನ್ನ ಕರ್ಕೊಂಡು ಹೋದ್ರು. ಅದು ಯಾವ ಲೋಕ? ದೇವಲೋಕ. ಅಲ್ಲಿ ಅಲ್ಲಿ ಮಾತಾಯಿ ಪಾರ್ವತಿ ದೇವಿನೇ, ಅವಳೇ ಅವಳೇ ನನಗೆ ಸೀಮಂತ ಮಾಡಿದ್ಲು. ಪಾರ್ವತಿನ ಮಾತಾಯಿನೇ. ಕನಸ ಖರ್ಚಿಲ್ಲ, ಪರವಾಗಿಲ್ಲ. ಆದ್ರೆ ಇವೆಲ್ಲ ಹೇಗ್ ಬಂತು? ಏನೇ ನಕಲಿ ಒಡವೆ ಹಾಕೊಂಡು ಭಾರಿ ಸೀರೆ ಉಟ್ಕೊಂಡು ಈ ಮನೆಗೆ ನೀನ್ ಯಜಮಾನಿ ಆಗ್ಬೇಕು ಅಂತಿದ್ಯೇನೆ ಬಿಚ್ಚೆ? ಕಲ್ಲು, ಮೈ ತುಂಬಾ ಬಿಸ್ಲು, ನೆಲದ ಮೇಲೆ ಕಾದು ಮಣ್ಣು. ಕರ್ನಾಟಕದಲ್ಲಿ ನನ್ನಂತ ದೊಡ್ಡ ಕಲಾವಿದನಿಗೆ ಇದೇನಾ ಮರ್ಯಾದೆ? ಬಾಯಿ ಮುಚ್ಕೊಂಡು ಬಾರಯ್ಯ ಇಲ್ಲಿ. ಸಾವಿತ್ರಿ ಏನ್ರಿ ಇದೇನ್ ನೋಡು ಬಾಯಲ್ಲಿ? ಏನ್ರಿ ಅದು ನೋಡು? ಅಯ್ಯೋ, ಯಾರಾದ್ರೂ ಗೊತ್ತಿರೋರಿಗೆ ತೋರಿಸ್ಬೇಕು. ವಜ್ರ ಇದ್ದಾಗಿದೆ. ಏನ್ ಮಂಜಪ್ಪಣ ವಜ್ರನ? ಇಲ್ಲ, ಇದು ಗಾಜಿನ ಚೂರು ಅಷ್ಟೇ. ಬೇಡ, ನೋಡ್ಕೊಡ್ತೀನಿ. ಇದು ಗಾಜಿನ ಚೂರೆ, ಇದನ್ ಬಿಸಾಕ್ಬೇಡ. ಖಾಲಿ ಸೀಸ ಹಳೆ ಪೇಪರ್ ತಗೊಳ್ಳೋರ್ ತರ ಇದನ್ನ ಯಾರು ತಗೋಬೋದು. ಸಿಕ್ಕದ್ರೆ ಕಳ್ಸ್ಕೊಡ್ತೀನಿ. ಎಲ್ ಮಾಡಿರ್ತೀಯಾ? ಇನ್ನಲ್ಲಿ ಮನೇಲಿ ಹಳೆ ಪೆಟ್ಟಿಗೆ ಇದೆಯಲ್ಲ, ಅದ್ರಲ್ಲಿ ಇಡ್ತೀನಿ. ಕೆಲ್ಸ ಮಾಡ್ಬಾಯ್ಲಿ, ಇಲ್ಲಾಂದ್ರೆ ಕೂಲಿ ಕೊಡಕಿಲ್ಲ. ನನ್ ಕೆಲ್ಸನು ನೀನೇ ಮಾಡಿ, ನನ್ ಕೂಲಿನೂ ನೀನೇ ತಗೋಬಗಲೇ ಆಯ್ತಿದ್ದೀನಲ್ಲ, ನನ್ ಕರ್ಮ. ಏಯ್ ವಿನೋದ್, ಟೈಮ್ ಆಯ್ತು, ಬಾ. ಬಂದೆ ಗೌರಿ. ಯಾಕೆ ಬಾಗಿಲ್ ಹಾಕಿದ್ಯಾ? ತೆಗಿ. ಏ ಗೌರಿ, ಮೊದಲು ಬಾಗಿಲು ತೆಗಿ. ಮೊದಲು ನಾನು ಕೇಳೋದಕ್ಕೆ ಉತ್ತರ ಹೇಳಿ. ಏನದು? ಏನ್ರಿ, ಮೊನ್ನೆ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ಒಂದು ಪಾತ್ರ ನೋಡಿ ನೀವೆಷ್ಟು ಸಂತಪಟ್ರಿ. ನಾನು ಜೀವಂತವಾದ ಪಾತ್ರ, ನಿಮ್ ಹೆಂಡತಿ ನಿಮ್ ಕಣ್ಣು ಮುಂದೆನೆ ಇಷ್ಟು ನೋವು ಸಂಕಟ ಪಡ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತಾ ಇಲ್ವಾ? ಹೇಳ್ರಿ, ನನ್ ಯಾವ್ದಕ್ಕೋಸ್ಕರ ಮದ್ವೆ ಮಾಡ್ಕೊಂಡ್ರಿ ಹೇಳ್ರಿ? ಹಠಕ್ಕೆ. ನನ್ ಕಣ್ಣು ಮುಂದೆನೆ ನೀವು ಕಲ್ಯಾಣಿ ಕಿಲಿಕಿಲ ಅಂತ ನಗೋದು, ಒಟ್ಟಿಗೆ ಓಡಾಡೋದು, ಹಠಕ್ಕೆನ? ಅಲ್ಲ, ನನ್ನ ಜಾತಕದಲ್ಲಿ ಎರಡನೇ ಮದುವೆ ಯೋಗ ಇದೆಯಂತೆ. ಒಂದ್ ವೇಳೆ ನೀನಿದ್ರೂ ಸತ್ರು ಎಲ್ಲಿದ್ರೂ ನನ್ನ ಸುಖ ಸಂತೋಷನ ಬಯಸು ಅಂತ ನನ್ನ ಮುತ್ತಿನಂತ ಹೆಂಡತಿ ಅಲ್ವಾ ನೀನು?
ಗೌರಿ, ಕಣ್ಣೀರು ಜಾತಕನ ಬದಲಾಯಿಸಕಾಗಲ್ಲ. ನಿಲ್ಲಿ, ಮನುಷ್ಯರು ಬರೆದಿರೋ ಜಾತಕ ನಿಮ್ಮ ಬದಲಾವಣೆ ಸ್ಫೂರ್ತಿ ಆದ್ರೆ, ಆ ದೇವ್ರು ಬರೆದಿರೋ ಜಾತಕ ನನ್ನ ಸಹನೆಗೆ ಶಕ್ತಿ. ಆ ದೇವ್ರೇ ಇದಕ್ಕೆ ಉತ್ತರ ಕೊಡ್ತಾನೆ. ಚಿಟ್ನಿ ಮಾಡ್ಬಿಡ್ತಾ ಇದ್ದೆ, ನುಚ್ಚಾಗ್ಬಿಡ್ತಾ ಇದ್ದೆ. ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ? ನಮ್ಮನ್ನೇನ್ ಬೋಳೆ ಸಂಕ್ರಾಂತಿ ತಿಳ್ಕೊಂಡ್ಬಿಟ್ಟಿದೇನಾ? ನಿಮಗೋಸ್ಕರ ದೇವ್ರ ಹತ್ರ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ನಿಮ್ ಮೇಲಿರೋ ಹಣೆ ತೆಗ್ಸಿ ನೋಡು, ಕುಂಕುಮ ತಗೊಂಡು ಹಚ್ತಾ ಇದ್ದೀನಿ. ಹೇಳಕ್ಕೆ ನಾ ಬಂದಿದ್ದು ಏನದು? ನನ್ ಜೊತೆ ಡೋಲ್ ಬರ್ತಾನಲ್ಲ ಮಂಜಪ್ಪಣ್ಣ, ಅವ್ರ ಮನೆಯಲ್ಲಿ ವಜ್ರ ಐತೆ. ಎಲ್ಲಪ್ಪ ಬಿಟ್ರಿ ಅವರು ವಜ್ರದ ಹೆಸರು ಕೇಳಿದ್ಕೆ ಮೇಲೆ ಹೋಗ್ಬಿಟ್ರ? ಇನ್ನು ಮೇಲೆ ಹೋಗ್ಲಿಲ್ವಲ್ಲ, ವಜ್ರ ಬೇಕ ಬೇಡ್ವಾ? ಹೇಳ್ಬಿಡ್ತೀನಿ ಬಾ. ಎತ್ರ ಕಾಸು, ಕಾಸು ಎತ್ತು, ಒತ್ತ ಕೈ. ಇವಾಗ ಹೇಳ, ಇವಾಗ ಹೇಳ, ಇವಾಗ ಮಾಡಿ ಮೇಲೆಲ್ಲ ಹುಡ್ಕೊಂಡ್ ಬಂದೆ. ಆ ಹಾಳಾದ ಗೌರಿ ಕಾಣಿಸ್ತಾನೆ ಇಲ್ವಲ್ಲಪ್ಪ? ಈ ನಡುವೆ ಯಾಕೋ ಅವಳ ನಡವಳಿಕೆನೆ ಸರಿಯಾಗಿಲ್ಲ. ಎಲ್ಲಾದ್ರೂ ಸಾಯಕ್ ಹೋದ್ಲೋ ಏನೋ. ಸತ್ರ ಸಾಯ್ಲಿ, ನಮ್ ಕುತ್ತಿಗೆ ಬರ್ದೇ ಇದ್ರೆ ಸಾಕಪ್ಪ. ಎಲ್ಲಿ ಹೋಗಿರ್ತಾಳೆ? ಸರಿ, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ. ಓಂ ಸರ್ವಭೂತ ಹಿತಪ್ರದಾಯ ನಮಃ, ಓಂ ಪಾರ್ವತಿ ನಮಃ, ಓಂ ಚಾಮುಂಡೇಶ್ವರಿ ನಮಃ, ಓಂ ನಿಖಿಲೇಶ್ವರಿ ನಮಃ. ಅಮ್ಮ ಗೌರಿ, ಈಗೆಲ್ಲ ದೋಷನೂ ಪರಿಹಾರ ಆಯ್ತು, ಆದ್ರೆ ಈ ತಾಳಿನ ನಿನ್ ಗಂಡನೇ ಕಟ್ಟಬೇಕು. ಅವರು ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ, ಅದಾಗೋ ಕೆಲಸ ಅಲ್ಲ ಶಾಸ್ತ್ರಿಗಳೇ. ಯಾಕಮ್ಮ ಆಗೋಲ್ಲ? ಇದು ನಿನ್ನ ತಲೆಯಿಂದ ಜಾರಿ ಬಿದ್ದ ಹೂವಮ್ಮ, ಉದರಿ ಹೋಗಬೇಕಾಗಿದ್ದ ನಿನ್ನ ಮುತ್ತೈದೆತನ, ಆ ದೇವಿ ಆರ್ತಿ ತಟ್ಟೆಯಲ್ಲಿ ಬಿತ್ತಮ್ಮ. ಇನ್ಮೇಲೆ ನಿನಗೆ ಯಾವ ಕೆಡ್ಕು ಆಗೋಲ್ಲ. ಹಾಗಾದ್ರೆ ನೀವೇ ನನಗೆ ತಾಳಿ ಕಟ್ಟಿ ಶಾಸ್ತ್ರಿಗಳೇ. ಶಿವ ಶಿವ, ಅಪಚಾರ ಅಪಚಾರ ಹಾಗೆಲ್ಲ ಕಟ್ಟಬಾರ್ದು, ಅದು ಮಹಾಪರಾಧ. ಮತ್ತೆ ದೇವರ ಕಲ್ಯಾಣಕ್ಕೆ ಆ ದೇವಿಗೆ ನೀವೇ ತಾನೇ ತಾಳಿ ಕಟ್ಟೋದು? ಅಮ್ಮ ಶಾಂತ, ಪಾಪ ಅಮ್ಮ ಗೌರಿ, ಎಲ್ಲ ಒಡವೆಗಳನ್ನಿಟ್ಟು ಅಲಂಕಾರ ಮಾಡೋ ಹಾಗೆ ತಾಳಿನೂ ಅಲಂಕಾರ ಮಾಡ್ತೀವಮ್ಮ. ವೈದಿಕವನ್ನು ಕಲಿತುಕೊಂಡಿದ್ದಕ್ಕೆ ಆ ದೇವತೆಗಳು ನಮಗೆ ಕೊಟ್ಟ ದೊಡ್ಡ ವರಕಣಮ್ಮ ಅದು. ಈ ದೇವಸ್ಥಾನದ ಆವರಣದಲ್ಲಿ ಕಾಲಿಟ್ಟ ಮೇಲೆ ಯಾವ ಭಯನೂ ಇಲ್ಲ, ತಗೋಪ್ಪ. ಶಾಸ್ತ್ರಿಗಳೇ, ಈ ತಾಳಿನ ಗೌರಿ ಕಟ್ಟು. ಶಾಸ್ತ್ರಿಗಳೇ, ಇನ್ನೊಂದು ತಾಳಿನ? ಹೌದಪ್ಪ, ಇದರಿಂದ ಎಲ್ಲಾ ದೋಷಗಳು ಪರಿಹಾರವಾಗುತ್ತೆ. ಯಾಕಪ್ಪ, ಗೌರಿ ಅಂದ್ರೆ ಇಷ್ಟ ಇಲ್ವಾ? ಇಷ್ಟಾನೆ, ತುಂಬಾ ತುಂಬಾ ಇಷ್ಟಾನೆ. ಇನ್ನೇ ತಡ, ಬೇಗ ತಾಳಿ ಕಟ್ಟು. ಒಳ್ಳೆ ಮುಹೂರ್ತ. ಏನೇ ಸುಪ್ನಾತಿ, ಇನ್ನೊಂದ್ ತಾಳಿ ಕಟ್ಟಿಸ್ಕೊಂಡ್ರೆ ಸಾಯಲ್ಲ ಅನ್ಕೊಂಡ್ಯಾ? ಆ ತಾಳಿ ಇದ್ರೆ ತಾನೆ? ನಮ್ಮಮ್ಮನೇ ಹೊಡಿತೀಯಾ?
ನೀವೆಲ್ಲ ಎಷ್ಟೋ ಕಷ್ಟ ಕೊಟ್ರಿ, ಸಹಿಸ್ಕೊಂಡೆ. ಆದ್ರೆ ಇದು ಇದನ್ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ ರೀ. ನಾನು ಒಂದು ಹೆಣ್ಣು ರೀ, ನಿಮ್ಮ ಹೆಂಡತಿರಿ. ಯಾವ ಹೆಣ್ಣು ತನ್ನ ಗಂಡನ್ನ ಹಂಚ್ಕೊಳ್ಳಕ್ಕೆ ಒಪ್ಪಲ್ಲ ರೀ, ಒಪ್ಪಲ್ಲ, ಒಪ್ಪಲ್ಲ ರೀ. ಸಾವಿತ್ರಿ, ಸಾವಿತ್ರಿ, ಪೆಟ್ಟಿಗೆಯಲ್ಲಿ ಇದ್ದ ವಜ್ರ ಕಾಣಿಸ್ತಾ ಇಲ್ಲ ಕಣೆ. ನೀವ್ ಎಲ್ಲಿ ಹುಡುಕಿದ್ರು, ಎಷ್ಟು ಹುಡುಕಿದ್ರು ಅದ್ ಸಿಕ್ಕದಿಲ್ಲ. ಮೊದ್ಲು 80 ರೂಪಾಯಿ ತಗ. ಯಾಕಿದು? ನೀನ್ ಕಳ್ದೋಗಿದೆ ಅಂತ ಹುಡುಕ್ತಾ ಇರೋ ಗಾಜಿಂಚೂರಿಗೆ ಯಾವನು ಒಂದ್ ಪೈಸಾನು ಕೊಡೋದಿಲ್ಲ. ನಾನ್ ತಲೆ ಉಪಯೋಗಿಸಿ ಇಬ್ರು ತಲೆ ಇಲ್ಲ ನನ್ ಮಕ್ಕಳಿಗೆ 160 ರೂಪಾಯಿ ಕೊಟ್ಬಿಟ್ಟೆ. ನಿಮ್ಗರ್ದ ನಮ್ಗರ್ದ ತಗ ಮಾಡಿಕ ಹಿಂಗೆ. ನಿನ್ನ ಹತ್ರ ಹೇಳೋದು ಒಂದೇ, ಪೇಪರ್ ಪ್ರಚಾರ ಮಾಡೋದು ಒಂದೇ, ಅದಕ್ಕೆ ಹೇಳಿಲ್ಲ ನಾನು. ನೋಡಿ, ಇವಾಗ ಮಾತಾಡ್ತಾ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೋಗ, ವಜ್ರ ತಗೊಂಡವ್ರು ಎಲ್ಲಿದ್ದಾರೋ ಪೊಲೀಸ್. ಚೆನ್ನಾಗಿದೆ. ನೀನು ಚಪ್ಪಾಳೆ ಹೊಡೆಸ್ಕೊಂಡು ನನ್ನನ್ ನೋಡಿ ನಗು ಹಾಗೆ ಮಾಡಿ ಇವತ್ತಿಗೆ 1 ವರ್ಷ ಆಯ್ತು. ಮರ್ತು ಬಿಟ್ಯಾ, ಇವತ್ತು ನಮ್ ಪ್ರೋಗ್ರಾಮ್ ಇದೆ. ನೀ ನಾದಸ್ವರ ನುಡ್ಸೋದಿಕ್ಕೆ ವಿನೋದ್ ಪರ್ಮಿಷನ್ ಕೊಟ್ಟಿದ್ದಾನೆ. ಹಾ, ಹಾಗೇನೆ, ನಿನ್ನವ್ರನ್ನೆಲ್ಲ ದೇವಸ್ಥಾನ ಕರೆಯೋದಕ್ಕೂ ಹೋಗಿದ್ದಾನೆ. ಇವತ್ತು ಪ್ರೋಗ್ರಾಮ್ಗೆ ಹೊಸ ಗೆಜ್ಜೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ ಮಾಡಿಸಿದೀನಿ. ನಿನ್ನ ಬಂಗಾರದ ಪದಕನ ಕರಗಿಸ್ಬಿಟ್ಟು ಹಲೋ, ನೋ ರಿಯಾಕ್ಷನ್ ಇನ್ ಯೋರ್ ಫೇಸ್. ಏನು, ನಿನ್ನ ಮುಖದಲ್ಲಿ ಯಾವ ಭಾವನೆನೂ ಕಾಣ್ತಾ ಇಲ್ವಲ್ಲ ಗೌರಿ? ನಿನಗೇನು ಅನ್ನಿಸ್ತಾನೆ ಇಲ್ವಾ? ಅನ್ನಿಸ್ತಾ ಇದೆ ನಿನಗೂ ನಿಮ್ಮಮ್ಮನಷ್ಟೇ ಕೊಬ್ಬಿದೆ ಅಂತ. ಹಲೋ, ನೋ ರಿಯಾಕ್ಷನ್ ಇನ್ ಯುವರ್ ಫೇಸ್. ನಿನ್ನ ಮುಖದಲ್ಲಿ ಯಾವ ಭಾವನೆನೂ ಕಾಣ್ತಾ ಇಲ್ಲ. ನೌ ದ ಬಾಲ್ ಇಸ್ ಇನ್ ಮೈ ಕೋರ್ಟ್, ಸಿ ಹೌ ಐ ವಿಲ್ ಪ್ಲೇ. ಶಟ್ ಅಪ್. ಫಸ್ಟ್ ಯು ಲರ್ನ್ ದ ಇಟಿಕೆಸಿ ಅಂಡ್ ಕಲ್ಚರ್. ಇಲ್ಲಿ ನಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ, ಅಲ್ಲಿ ದೇವಸ್ಥಾನದಲ್ಲಿ ನೋಡುವಂತೆ. ಆವತ್ತು ಗೌರಿ ನಮ್ಮನ್ನ ಬರಬೇಡ ಅಂತ ಹೇಳಿದ್ಲು ಅಂತ ನೀವೇ ನಿಮ್ ಬಾಯಿಂದ ಹೇಳಿದ್ರಿ. ಇವತ್ತು ಗೌರಿ ನಮ್ಮನ್ನ ಕರೀತಿದ್ದಾಳೆ ಅಂತ ಮತ್ತೆ ಅದೇ ಬಾಯಿಂದ ನೀವೇ ಹೇಳ್ತಿದ್ದೀರಾ. ನೋಡಿ, ಅವತ್ತು ಇವತ್ತು ಯಾವತ್ತು ನಮ್ ಗೌರಿ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಹಾ, ಸರಿಯಾಗಿ ಹೇಳಿದೆ ಸಾವಿತ್ರಿ. ನಾವು ನಮ್ ಗೌರಿ ಮಾತಿಗೆ ಬೆಲೆ ಕೊಡ್ತೀವಿ. ಸರಿ ಗ 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 ಸರ
ಗೌರಿ ಅತ್ತಿಗೆ, ಗೌರಿ ನೀನು ತುಂಬಿದ ಗರ್ಭಿಣಿ. ಈ ಪರಿಸ್ಥಿತಿಲಿ ನಾದಸ್ವರ ನುಡಿಸೋದು ಒಳ್ಳೇದಲ್ಲ. ನೋಡು, ನಾನಿದ್ದೀನಲ್ಲಮ್ಮ, ನಾನು ನುಡಿಸ್ತೀನಿ. ಭಯ ಪಡಬೇಡಿ, ಈ ಸ್ವಾಮಿ ಸನ್ನಿಧಿಗೆ ಬಂದ್ಮೇಲೆ ಎಲ್ರಿಗೂ ಒಳ್ಳೇದಾಗುತ್ತೆ. ಗೌರಿ, ಓ ನಿಮ್ ಕಡೆಯವರೆಲ್ಲ ಬಂದ್ಬಿಟ್ಟಿದ್ದಾರಾ? ಬನ್ನಿ ಬನ್ನಿ, ಹೊತ್ತಾಯ್ತು. ತಾಯಿಯೇ ದೈವಗಳ ದೈವ, ತಾಯಿಯೇ ವೇದಗಳ ಜೀವ, ಅಂಥ ತಾಯಿಯ ಪರಮ ಪೂಜೆಯ, ಅಂಥ ತಾಯಿಯ ಶರಣ ಸೇವೆಯ ಮೂರ್ತಿಯಾಗಿ ಬಾರೋ ಶಿವ, ಆತ್ಮಲಿಂಗ ತಾರೋ ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸುರಸುರನಾದರೆ ಸುರರು ಸುಮ್ಮನಾದರೆ, ಲಿಂಗಭಂಗವ ಮಾಡಲು ರಂಗನ ಮೊರೆ ಹೋದರು, ಗೋವು ಕಾಯಲು ಗಣಪ ರಂಗ ಗೋಕರ್ಣವೆಂದರು. ಸುತಲ ರಸಾತಳ ಬಿತಲ ಮಹಾತಳ ಪಾತಾಳ, ಗಡಗಡ ನಡುಗಿಸೋ ದಿಕ್ಕ
ಗಜಕಂಠನು ರಣಮಾಲಿಂಗವ ಹಿಡಿದೆಳೆದ ಅಣಿಮ ಮಹಿಮ ಕಲಿಮ ಲಘಿಮ ಅಷ್ಟ ಸಿದ್ಧಿಗಳ ಸುರ ದೊರೆ ಅಂಗೈ ಜಾರಿದ ಇಷ್ಟ ಸಿದ್ಧಿಯ ಅಲುಗಿಸಲಾಗದೆ ಹಲ್ಕಡಿದ ಉತ್ಕಟ ಹಂಬಲ ಉತ್ಕಟ ಭೀಬಲ ಉತ್ಕಟ ಸತ್ಫಲ ಉತ್ಕಟ ಹೃತ್ಫಲ ಮಹಾಸುರನು ಲಿಂಗ ಒಡೆದು ದಶದಿಕ್ಕಿಗೆ ಎಸೆದ ಬಾರ ಮುರುಡೇಶ್ವರ ಬಾರ ಸಂಗೇಶ್ವರ ಬಾರ ಗುಣವಂತೇಶ್ವರ ಬಾರ ಧೀರೇಶ್ವರ ಬಾರ ಗೋಕರ್ಣೇಶ್ವರ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಸರ್ ಅದೆಲ್ಲ ನನಗೆ ಗೊತ್ತು ನೀವು ಹೋಗಿ ಹೋಗಿ ಸರ್ ಅಯ್ಯೋ ಕಾಲು ನೋವು ಡಾಕ್ಟರ್ ಡಾಕ್ಟರ್ ನೀವು ಇಲ್ಲೇ ಇರಿ ಏನ್ರಿ ಅತ್ತೆ ನಾನು ಕಲ್ಯಾಣಿಗೆ ಹೇಗಿದೆ ಅತ್ತೆ ಒಂದು ನಿಮಿಷ ನಿನ್ ಗಂಟನ ಮೇಲೆ ಗೌರವ ಇದ್ರೆ ಬಾಯಿ ಮುಚ್ಕೊಂಡು ಬಿಕ್ಕು ಹಲೋ ಹೇಳಿ ಗಟ್ಟಿಯಾಗಿ ಹೇಳಿ ಕಲ್ಯಾಣಿ ಕಾಲಿಗೆ ಬಲವಾಗಿ ಏಟ್ ಬಿದ್ದಿದಂತೆ ಡಾಕ್ಟರ್ ಪರೀಕ್ಷೆ ಪಡೆದಿದ್ದಾರೆ ಎಲ್ಲೋ ಸ್ವಲ್ಪ ಕಾಲು ಉಳ್ಕಿರ್ಬೇಕು ಡೋಂಟ್ ವರಿ ನಂಗೆ ಯಾಕೋ ಭಯ ಆಗ್ತಿದ್ದಪ್ಪ ಅಯ್ಯೋ ಅತ್ತೆ ಕಲ್ಯಾಣಿಗೆ ಏನೂ ಆಗೋಲ್ಲ ಹಾಗಾಗಿ ಆಸ್ಪತ್ರೆಗೆ ಹೋಗಿದ್ವಿ ಗೌರಿ ಇಲ್ಲ ಗೌರಿ ನೋಡಿ ಗೌರಿಗೆ ನೋವು ಕಾಣಿಸ್ಕೊಂಡಿದೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಆಗ ಗೌರಿಗೆ ನಾದಸ್ವರ ನಡೆಸೋದು ಬೇಡ ಅಂತ ಹೇಳಿ ಅಂದ್ರೆ ಹೇಳಿಲ್ಲ ಈಗ ಅವಳು ಸತ್ತೆ ಶವ ಎತ್ಕೊಂಡು ಹೋಗಕ್ ಬಂದ್ರ ಹೋಗಿ ಇಲ್ಲಿಂದ ನಾನೇಕೆ ಹೊಡೆದೆ ಇವನನ್ನು ಹೊಡೆಯಕ್ ಆಗಲ್ವಲ್ಲ ಅದಕ್ಕೆ ಅದೇ ವೇಳೆ ಹೊಡೆದಿಕ್ಕು ಬನ್ನಿ ಹಾ
ಇರ್ತಾನೆ, ಆಪರೇಷನ್ ಮಾಡಿ ಕಲ್ಯಾಣಿ ಕಲ್ಲ ತೆಗೆದ್ಬಿಟ್ರಪ್ಪ. ಹೇಗೂ ಮದ್ವೆ ಆದ್ಮೇಲೆ ಅವ್ಳು ಡ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಕಾಲಿಲ್ದೆ ಇದ್ರು ಸಂಸಾರ ಮಾಡ್ಬೋದಲ್ಲ. ಆ ಮಗು ಅಳ್ತಾ ಇದೆ, ಗೌರಿ ಸತ್ತೋಗಿರ್ತಾಳೆ, ಬಾ ಬಾ ನೋಡೋಣ ಬಾಪ. ಅಪ್ಪ ಅಂತೂ ಸತ್ತು ಇನ್ನೂ ನೀನ್ ಬದುಕಿದೀಯಾ? ನಾನಿನ್ನೂ ಬದುಕಿ ಇದ್ದೀನ. ನಿನಗೆ ಅಮ್ಮ ಕಲ್ಯಾಣಿ ನಿಮ್ ವಂಶದ ಶಾಪದ ಬಗ್ಗೆ ಮಾತಾಡ್ತಾ ಇರುವಾಗ ನನ್ ಕೇಳಿಸ್ಕೊಂಡೆ. ಗೌರಿ, ತಲ ತಲಾಂತರದಿಂದ ಬಂದ ಆ ಶಾಪವನ್ನ ನಿನ್ ಪೂಜೆಯಿಂದ ನಿನ್ ಪುಣ್ಯದಿಂದ ಬದುಕಿದೀಯ. ಗೌರಿ, ನಿನ್ನ ಅತಿಯಾಗಿ ಪ್ರೀತಿಸಿ ನೀನ್ ಸತ್ ಹೋದ್ಮೇಲೆ ನಿನ್ನ ಮರೆಯಕ್ಕಾಗದೆ ಜೀವನ ಪೂರ ಕೊರಕ್ತಾ ಇರೋಕೆ ಇಷ್ಟ ಇಲ್ಲದೆ ಬೇಕು ಅಂತಾನೆ ನಿನ್ನ ಸ್ವಲ್ಪ ಸ್ವಲ್ಪನೇ ಮಾನಸಿಕವಾಗಿ ಶಾರೀರಿಕವಾಗಿ ದೂರ ಮಾಡ್ಕೊಳ್ಕೆ ಪ್ರಯತ್ನ ಪಟ್ಟೆ. ಆ ಪ್ರಯತ್ನದಲ್ಲಿ ನಿನಗೆ ಎಷ್ಟು ಹಿಂಸೆ ಮಾಡಿ ನೋವು ಕೊಟ್ಟೆ. ನನ್ನನ್ನು ಕ್ಷಮಿಸ್ಕೋರಿ. ನಿನಗೆ ತಾಳಿ ಕಟ್ಟಿದ ಒಂದೇ ಒಂದು ಪುಣ್ಯಕ್ಕೆ ನಿನ್ನ 35 ತನ 100 ವರ್ಷ ಬಾಳಲಿ ಅಂತ ಈಶ್ವರ ನನಗೆ ಯಾವ ಶಿಕ್ಷಣ ಕೊಡ್ಲಿಲ್ಲ. ಕಷ್ಟ ಬಂದಾಗ ದೇವರ ಹತ್ರ ಆರ್ಕೆ ಮಾಡ್ಕೊಳ್ಳೋದು, ಸುಖ ಬಂದಾಗ ಮರ್ತು ಬಿಡೋದು. ನಿನ್ ಸಂಪಾದನೆಯಲ್ಲಿ 10 ಭಾಗನ ಉಂಡಿಗಾಕ್ತಿಂತ ಒಪ್ಕೊಂಡಿದ್ದ ಇಲ್ವಾ? ಇಲ್ಲ ಒಪ್ಕೊಂಡಿದ್ದೆ ಕಣೆ. ನಿನ್ ಸಂಪಾದನೆ ಇಷ್ಟೇನೆ, ಮಾಡಿದ ತಪ್ಪಾಯ್ತು ಅಂತ ದೇವ್ರ ಮುಂದೆ ಬೇಡ್ಕೊಂಡು ಎಲ್ಲ ಉಂಡಿಗಾಕು. ಮಂಜಯ್ಯ, ಅದೃಷ್ಟ ನಿನ್ನ ಹುಡ್ಕೊಂಡು ಬಂದಿದೆ. ಏನ್ ಸ್ವಾಮಿ? ನಿಧಿ ನಿಕ್ಷೇಪ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಅದ್ರ ಬೆಲೆಯಲ್ಲಿ 20% ಕೊಡ್ತಾರೆ. ಆ ಲೆಕ್ಕದ ಪ್ರಕಾರ 10 ಲಕ್ಷ ಬೆಲೆ ಬಾಳುವ ವಜ್ರದ ಮೇಲೆ ನಿನಗೆ 2 ಲಕ್ಷ ಬಂದಿದೆ. ತಗೋಡಿಡಿ. ಅಯ್ಯೋ, ಇದು ನನಗೆ ಬೇಡಿ ಸ್ವಾಮಿ. ಕೊಡಿ ಗೌರಿ, ಇದು ನಿನಗೆ ಸೇರ್ಬೇಕಾ ತಗೋಮ್ಮ. ನನಗೆ ಬೇಡಣ, ನಿಮಗೆ ಸಿಕ್ಕಿರೋದನ್ನ ನೀವೇ ಇಟ್ಕೊಳ್ಳಿ. ಸುಮ್ಮನೆ ಸಿಕ್ಕಿರೋ ದುಡ್ಡು ನಮ್ಗೆ ಯಾರಿಗೂ ಬೇಡ. ಭಕ್ತಿಯಿಂದ ಕಾಣಿಕೆ ಅಂತ ಆ ಹುಂಡಿಗೆ ಹಾಕ್ಬಿಡಿ. ಮಂಜಯ್ಯ, ಆ ದೇವ್ರು ಕೊಟ್ಟಿದ್ದನ್ನ ಪುನಃ ದೇವ್ರು ಕೊಟ್ರೆ ಅದು ದೈವ ಧಿಕ್ಕಾರ ಆಗುತ್ತೆ. ಅದನ್ನ ನೀನೇ ಸಾವಿತ್ರಿ. ಇದನ್ನ ಶಾಸ್ತ್ರಿಗಳೇ, ಆ ಸ್ವಾಮಿಗೆ ಎಷ್ಟು ವಿಧವಾದ ಪೂಜೆಗಳಿವೆಯೋ ಎಲ್ಲಾನು ಇದರಿಂದ ಮಾಡಿಸಿ, ಮಿಕ್ಕಿದ ಹಣನ ನಾವೆಲ್ಲ ಹಂಚ್ಕೋತೀವಿ. ತಗೊಳ್ಳಿ. ಆ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು.